ನಮಸ್ಕಾರ. ಜಾತಿ ಭೂಮಿ ವರ್ತಿಂಗ್ ಕಸ್ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ ಪಿ. ಕಲೆ ಸಾಹಿತ್ಯ ಹಾಗೂ ಸಂಸ್ಕೃತಿಯ ಸಂವರ್ಧನೆಗಾಗಿ ಒಪ್ಪಿಕೊಂಡ ಕನ್ನಡ ಸಾಹಿತ್ಯ ಪರಿಷತ್ತು ಸುಮಾರು ಬೀದರ್ ನಮ್ಮ ಜಿಲ್ಲೆಯಲ್ಲಿನೇ ಸುಮಾರು 53 ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಕಳೆದ ಅವಧಿಯಲ್ಲೂ ಅನೇಕ ಕಾರ್ಯಕ್ರಮಗಳನ್ನು ಸಮ್ಮೇಳನಗಳನ್ನು ಈ ಥರ ಮಾಡ್ತಾ ಬಂದಿದ್ದು ಅಂತ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ನಮ್ಮ ಈ ಸ್ವಾಗತ ಸಮಿತಿಯ ಕೋಶಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ರೇವಣ ಸಿದ್ದಪ್ಪ ಜಲದೇವ್ ಅವರು, ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ನಿರ್ದೇಶಕರಾಗಿ ಅವರು ಸೇವೆ ಸಲ್ಲಿಸಿದ ಜೊತೆಗೆ ನನ್ನ ಜೊತೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾಗಿರುವಂತಹ ಶಿವಮೊಗ್ಗದಲ್ಲಿಯು, ಕೋಶಾಧ್ಯಕ್ಷರಾದಂತಹ ಶ್ರೀಮಂತರಲ್ಲಿಯು, ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿರುವಂತಹ ಬಾಬು ದಾನಿಯವರಲ್ಲಿ, ನಮ್ಮ ತಾಲೂಕು ಘಟಕದ ಅಧ್ಯಕ್ಷ ಮುನ್ನವರಿಗೆ ಮತ್ತೊಮ್ಮೆ ಇಲ್ಲಿಗೆ ಸ್ವಾಗತವನ್ನು ಕೋರ್ತಾ ಮತ್ತೊಂದು ಸಲ ತಮ್ಮೆಲ್ಲರಿಗೂ ನಮ್ಮ ಮಾಧ್ಯಮದ ಎಲ್ಲ ಸ್ನೇಹಿತರು ನನ್ನ ಮಾರ್ಗದರ್ಶಕರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಾ ಮಾರ್ಚ್ 15 ಮತ್ತು 16 ಬೀದರ್ ಜಿಲ್ಲೆಯ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಸಲ ಸಮ್ಮೇಳನ ಸ್ವಲ್ಪ ವಿಶಿಷ್ಟವಾಗಿನೇ ಆಗ್ತಾ ಇದೆ. ಉದಾಹರಣೆಗಾಗಿ ಹೇಳಬೇಕಾಗಿದ್ರೆ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇರೋ ಸಲುವಾಗಿ 20 ಮಹಾದ್ವಾರಗಳನ್ನ ಬೀದರ್ ನಗರಗಳಲ್ಲಿ ಹಾಕುವಂತ ಒಂದು ಯೋಜನೆಯನ್ನ ಹಾಕೊಂಡಿದ್ವಿ. ಆ ಎಲ್ಲ ಮಹಾದ್ವಾರಗಳಿಗೆ ನಮ್ದು ಈ ಭಾಗದಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿಗೋಸ್ಕರ ಸೇವೆಯನ್ನು ಸಲ್ಲಿಸಿರುವಂತಹ ನನ್ನೆಲ್ಲ ಹಿಂದಿನ ಹಿರಿಯರು, ಉದಾಹರಣೆಗಾಗಿ ಪ್ರೊಫೆಸರ್ ವೀರಮ್ಮ ಸಿಂಪಿರ್ಬೋದು, ಬಿ ಆರ್ ಕೊಂಡ ಇರ್ಬೋದು, ಈ ತರ ನಮ್ಮ ಹಿಂದಿನ ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಮಾಡಿದಂತ ಅಂತ ಎಲ್ಲ ಹಿರಿಯರ 20 ಮಹಾದ್ವಾರಗಳನ್ನ ಮಾಡ್ಬೇಕಂತಕ್ಕಂಥ ಉದ್ದೇಶ ಈ ಸರಿ ಇದೆ. ಅದ್ರ ಜೊತೆ ಜೊತೆನೆ 20ನೇ ಸಾಹಿತ್ಯ ಸಮ್ಮೇಳನ ಇರೋ ಸಲುವಾಗಿ 20 ಕೃತಿಗಳನ್ನ, ಅಂದ್ರೆ ನಮ್ಮ ಜಿಲ್ಲೆಯ ಸಾಹಿತ್ಯ ಕವಿಗಳ 20 ಕೃತಿಗಳನ್ನ ಬಿಡುಗಡೆ ಮಾಡುವಂತ ಒಂದು ಕಾರ್ಯ ಅದೇ ವೇದಿಕೆಯಲ್ಲಿ ಅಲ್ಲಿ ಜರುಗುತ್ತೆ. ಅದ್ರ ಜೊತೆ ಜೊತೆಗೇನೆ ಈ ರಾಜ್ಯ ಮಟ್ಟದ ಒಂದು ಚಿತ್ರಸಂತೆಯನ್ನ ಇದೇ ಸಂದರ್ಭದಲ್ಲಿ ಆಯೋಜನೆ ಮಾಡಲಾಗಿದೆ. ಚಿತ್ರಕಲಾ ಶಿಕ್ಷಕರ ಸಂಘ ಇರ್ಬೋದು ಮತ್ತು ಚಿತ್ರಕಲಾ ಮಹಾವಿದ್ಯಾಲಯ ಅವರ ಒಂದು ಸಹಕಾರದಿಂದ ಅದು ಕೆಲಸ ಕೂಡ ಇವತ್ತು ನಮ್ಮ ಜೊತೆ ನಡೀತಾ ಇದೆ. ಆ ವೇದಿಕೆ ಮತ್ತು ಮಹಾದ್ವಾರಗಳನ್ನು ಮಾಡಿ ಪೂಜ್ಯರಾಗಿರುವಂಥ ಸಿದ್ದೇಶ್ವರ ಸ್ವಾಮಿಗಳ ಹೆಸರಿನಲ್ಲಿ ಒಂದು ವೇದಿಕೆ ಇದೆ. ಜೊತೆಗೇನೆ ಮೊನ್ನೆ ತಾನೇ ಲಿಂಗೈಕ್ಯರಾಗಿರುವಂಥ ನಮ್ಮ ಹಿರಿಯ ಸಾಹಿತಿ ಚಂದ್ರಪ್ಪ ಹೆಬ್ಬಾಳ್ಕರ್ ಅವರ ಒಂದು ಮಂಟಪ, ಅದ್ರ ಜೊತೆಗೇನೆ ಎರಡು ಮಹಾದ್ವಾರಗಳನ್ನು ರಂಗಮಂದಿರದ ಜೊತೆ ಒಂದು ಶ್ರೀಮತಿ ಶಕುಂತಲ ವಾಲಿಯವರು, ಇನ್ನೊಂದು ಸಿದ್ದಿಜರು ಈ ತರ ಮಾಡ್ತಾ ಈಗಾಗಲೇ ನಿಮ್ಮೊಂದಿಗೆ ಆಮಂತ್ರಣವನ್ನು ನಿಮ್ಮ ಕೈ ಸೇರಿದೆ. ಹೀಗಾಗಿ ನಾನು ಹೆಚ್ಚಿನ ಇದ್ರ ಬಗ್ಗೆ ಮುಗಿಲಾರ್ದೇನೆ. ಬೆಳಿಗ್ಗೆ 8 ಗಂಟೆಗೆ ಧ್ವಜಾರೋಹಣವನ್ನು ನಮ್ಮ ರಂಗಮಂದಿರ ಆವರಣದಲ್ಲಿ ಅದು ನಡೆಯುತ್ತೆ. ರಾಷ್ಟ್ರಧ್ವಜ, ನಾಡಧ್ವಜ ಮತ್ತು ಪರಿಷತ್ತಿನ ಧ್ವಜ, ಆ ಧ್ವಜ ಮತ್ತು ಜೊತೆಗೆ ನಾನು ಇರ್ತೀನಿ. ಅದ್ರ ಜೊತೆಗೇನೆ ಸಮ್ಮೇಳನಾಧ್ಯಕ್ಷರ ಒಂದು ಭವ್ಯ ಮೆರವಣಿಗೆ ನಗರದ BVB ಮಹಾವಿದ್ಯಾಲಯದಿಂದ ಅದು ನಗರದ ಎಲ್ಲ ಪ್ರಾಂತಗಳನ್ನು ಹಾಕಿ ರಂಗಮಂದಿರಕ್ಕೆ ಆಗಮಿಸಲಿದೆ. ಆ ಧ್ವಜಾರೋಹಣವನ್ನು ನಮ್ಮ GN ಫೌಂಡೇಶನ್ನ ಅಧ್ಯಕ್ಷರು ಮತ್ತು ನಮ್ಮ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂಥ ಸೂರ್ಯಕಾಂತ್ ನಾಗಮರಪಳ್ಳಿಯವರು ಅದಕ್ಕೆ ಚಾಲನೆ ನೀಡ್ತಾರೆ. ಜೊತೆಗೆ ನಮ್ಮ ಈ HKE ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಿಂದ ರಜನೀಶ್ ವಾಲಿಯರವರು ಆ ಮೆರವಣಿಗೆ ಸಮಿತಿಯ ಅಧ್ಯಕ್ಷತೆಯನ್ನು ಅವರು ವಹಿಸ್ತಾರೆ. ಅದರಲ್ಲಿ ಅನೇಕ ಶಿಕ್ಷಣ ಸಂಸ್ಥೆ ಪ್ರಮುಖರಿರ್ಬೋದು, ನಮ್ಮ ನಗರಸಭೆ ಸದಸ್ಯರಿರ್ಬೋದು, ಈ ಥರ ಹಲವಾರು ಜನ ಅದರಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೇ 11 ಗಂಟೆಗೆ ಸಮಾರಂಭ ಉದ್ಘಾಟನೆಗೊಳ್ಳುತ್ತೆ. ಸಮಾರಂಭದ ಸಾನ್ನಿಧ್ಯವನ್ನು ನಮ್ಮ ಅನುಭವ ಮಂಟಪ ಬಸವಕಲ್ಯಾಣ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮತ್ತು ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಆ ಸಮಾರಂಭದ ನೇತೃತ್ವವನ್ನು ವಹಿಸಲಿದ್ದಾರೆ. ಜೊತೆಗೇ ಉದ್ಘಾಟನೆಗಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಿಗಂತ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿರವರು ಸಮಾರಂಭವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಸರಿ ತಳಮಟ್ಟದಿಂದ ಅಂದರೆ ಬೇರು ಮಟ್ಟದಿಂದ ಕನ್ನಡವನ್ನು ಕಟ್ಟಿರುವಂಥ ಸುಮಾರು 3 ಅವಧಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂಥ ಮತ್ತು ಅನೇಕ ನಮ್ಮಂಥ ಯುವಕರನ್ನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಪರಿಚಯ ಮಾಡಿಕೊಟ್ಟಂತ ಮಾಸಿ ಮಾಡೆಯವರು ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಯವರು ಸಮ್ಮೇಳನ ಸರ್ವಜ್ಞರಾಗಿದ್ದಾರೆ. ಅದ್ರ ಜೊತೆಗೇ ವಿವಿಧ ಕೃತಿಗಳನ್ನು ಅಲ್ಲಿ ಬಿಡುಗಡೆ ಮಾಡುವಂಥ ಒಂದು ಕಾರ್ಯಕ್ರಮ ನಮ್ಮ ಕೇಂದ್ರ ಸಚಿವರಿಗಿಂತ ಭಗವಂತ ಕುಮಾರ್ ಅವರು ಕೃತಿಗಳನ್ನು ಅವರು ಬಿಡುಗಡೆ ಮಾಡ್ತಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷ ಪ್ರಭು ಚವ್ಹಾಣ್ರವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಜೊತೆಗೇ ಪುಸ್ತಕ ಮಳಿಗೆ ಉದ್ಘಾಟನೆಯನ್ನು ನಮ್ಮ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಅವರು, ಜೊತೆಗೇ ಒಂದು ವಿಶೇಷವಾದ ಸ್ಮರಣ ಸಂಚಿಕೆ ಹೊರತರಲಾಗುತ್ತೆ. ನಮ್ಮ ಗಡಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರು ಆ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಜೊತೆಗೇ ನಮ್ಮ ಎಲ್ಲ ಶಾಸಕರು, ಅದು ಈಶ್ವರ ಖಂಡೆ ಅವರಿರ್ಬೋದು, ರಾಜಶೇಖರ್ ಪಾಟೀಲ್ ಇರ್ಬೋದು, ಶರ್ಮ ಸಲ್ಗರ್ ಇರ್ಬೋದು, ರಹೀಮ್ ಖಾನ್ ಅವ್ರು ಇರ್ಬೋದು, ಗುಂಡಪ್ಪ ಕಾಶಪ್ಪರ್ ಇರ್ಬೋದು, ಈ ಥರ ಅವ್ರ ಜೊತೆಗೆ ನಮ್ಮ ಪ್ರಾಧಿಕಾರದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಾಬು ವಾಲಿಯರ್ ಅವರು ಸೇರಿದಂತೆ ಅನೇಕ ಗಣ್ಯರು ಆ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಉದ್ಘಾಟನೆ ಸಮಾರಂಭದಲ್ಲಿ ವಿಶೇಷವಾಗಿ ಒಂದು 5 ಜನರಿಗೆ ಅಲ್ಲಿ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಉದಾಹರಣೆಗೆ ಮೊನ್ನೆ ತಾನೇ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವಂಥ ನಮ್ಮ ಶಾ ರಶೀದ್ ಅಹಮದ್ ಖಾದ್ರಿಯವರು ಇರ್ಬೋದು, ಜೊತೆಗೇ ರಾಜ್ಯೋತ್ಸವ ಪ್ರಶಸ್ತಿಯನ್ನು
ಭಾಜನ ಆಗಿರುವಂತಹ ಡಾಕ್ಟರ್ ಬಲ್ಬೀರ್ ಸಿಂಗ್ ಇರ್ಬೋದು, ಇನ್ನು ಮೂರು ಜನರಿಗೆ ವಿಶೇಷವಾದ ಸನ್ಮಾನ ಇದೆ. ಉದಾಹರಣೆಗಾಗಿ ಶಿವಕುಮಾರ್ ಜುಲ್ಫರ್ ಅವರು, ಚಿತ್ರಮಯ್ಯ ಪುರಾಣಿಕ್ ಅವರು ಮತ್ತು ಮಲ್ಲಿಕಾರ್ಜುನ್ ಕುರ್ಕೋಟೆ ಅವರು. ಈ ಮೂಗರದ ವಿಶೇಷ ಏನಂದ್ರೆ ಅವರೆಲ್ಲ ಈ ನಮ್ಮ ಶಿವಕುಮಾರ್ ಜುಲ್ಫರ್ ಅವರು ಮೊನ್ನೆ ತಾನೇ ಕಮಲ್ ನಗರದಲ್ಲಿ ನಾವು ಸಮ್ಮೇಳನ ಆಯೋಜನೆ ಮಾಡಿದಾಗ ಅಲ್ಲಿ ನಮಗೊಂದು ಹೊಸ ನಿವೇಶನವನ್ನ ಗ್ರಾಮ ಪಂಚಾಯತ್ ಮೂಲಕ ಅವರು ಸಾಹಿತ್ಯ ಪರಿಷತ್ತಿಗೆ ನೀಡಿದ್ದಾರೆ. ಹೀಗಾಗಿ ಅವರಿಗೆ ವಿಶೇಷ ಸನ್ಮಾನ ನೀಡಿದ್ದಾರೆ. ಜೊತೆಗೆ ಮೇಕರ್ನಲ್ಲಿ ಗಡಿ ಭಾಗದಲ್ಲಿ ಮೇಕರ್ನಲ್ಲೂ ಸಹ ಅಲ್ಲಿ ಒಂದು ನಿವೇಶನವನ್ನ ಆ ಊರಿನ ಹಿರಿಯರಾಗಿರುತ್ತೆ ಶ್ರೀ ಸಿದ್ದರಾಮಯ್ಯ ಪುರಾಣಿಕ ಅವರು ನೀಡಿದ್ದಾರೆ. ಹೀಗಾಗಿ ಅವರಿಗೂ ಒಂದು ಸನ್ಮಾನ ಇರುತ್ತೆ. ಜೊತೆಗೆ ಬಸವ ಕಲ್ಯಾಣದಲ್ಲಿ ಒಬ್ಬರು ನಿವೇಶನ ನೀಡಿದ್ದಾರೆ ಮಲ್ಲಿಕಾರ್ಜುನ್ ಕುರ್ಕೋಟೆಯವರು. ಹೀಗಾಗಿ ಅವರಿಗೂ ಸನ್ಮಾನ ಇರುತ್ತೆ. ಜೊತೆಗೆ ಮಚ್ಚಿ ಈ ತರ ಉದ್ಘಾಟನೆ ಸಮಾರಂಭ ಜರುಗುತ್ತೆ. ಅದ್ರ ಜೊತೆಗೆ ಆ ಪ್ರಥಮ ಗೋಷ್ಠಿಯಲ್ಲಿ ವಿಶೇಷ ಒಂದು ಉಪನ್ಯಾಸ ಕಾರ್ಯಕ್ರಮ ಅಲ್ಲಿ ಅಧ್ಯಕ್ಷತೆಯನ್ನು ಅಕ್ಕ ಗಂಗಾಂಬಿಕೆ ಅವರು ವಹಿಸ್ತಾರೆ. ಜೊತೆಗೆ ಅನೇಕ ಗಣ್ಯರು ಮತ್ತು ವಿಶೇಷ ಉಪನ್ಯಾಸವನ್ನು ಡಾಕ್ಟರ್ ಈಶ್ವರಯ್ಯ ಕೋಡಮಲ್ ಅವರು ವಿಶೇಷ ಉಪನ್ಯಾಸವನ್ನು ನೀಡುತ್ತಾರೆ. ಅದ್ರ ಜೊತೆಗೆ ಮತ್ತೆ ಗೋಷ್ಠಿಗಳನ್ನು ಅಂದ್ರೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ಕನ್ನಡ ಸಾಹಿತ್ಯದ ಸ್ಥಿತ್ಯಂತರಗಳು ಅಂತಕ್ಕಂಥ ಒಂದು ಗೋಷ್ಠಿಯನ್ನು, ಅದು 1ನೇ ಗೋಷ್ಠಿ ಆಗಿರುತ್ತೆ. ಆ ಗೋಷ್ಠಿಯಲ್ಲಿ ಬೆಂಗಳೂರಿನಿಂದ ಶ್ರೀ ರಾಜ ಆಚಾರ್ಯರವರು ಆ ಸಂಭ್ರಮದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಹಾಸ್ಯ ಬರಗಾರಂದೇ ಖ್ಯಾತಿ ಇರತಕ್ಕಂಥ ಶ್ರೀ ಚೂಟಿ ಚಿದಾನಂದರು ಅವರು ಆ ಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ. ಆ ಇಡೀ ಗೋಷ್ಠಿ ಅಧ್ಯಕ್ಷತೆಯನ್ನು ಎಸ್ ಎಸ್ ಶಿವಣಕರ್ ಅವರು ಮತ್ತು ಧರ್ಮೇಶ್ ಟುಡುಮೆ ಅವರು ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ. ಜೊತೆಗೆ ಆ ಗೋಷ್ಠಿಯಲ್ಲಿ ಅನೇಕ ನಮ್ಮ ಜಿಲ್ಲೆಯ ಹಿರಿಯ ಸಾಹಿತಿಗಳು ಮತ್ತು ಗಣ್ಯರು ಆ ಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ. ಅವರೆಲ್ಲರೂ ಆ ಸಂಭ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಜೊತೆಗೆ ಒಂದು ಕವಿಗೋಷ್ಠಿ, ಎರಡರಲ್ಲಿ ಒಂದು ಕಾವ್ಯ ವಾಚನ ಅಂತಕ್ಕಂಥ ಒಂದು ಗೋಷ್ಠಿಯನ್ನು ಅಲ್ಲಿರುತ್ತೆ. ನಮ್ಮ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕಲಬುರಗಿಯ ಪ್ರಾಧ್ಯಾಪಕರಾಗಿದ್ದ ಡಾಕ್ಟರ್ ವಿಕ್ರಮ್ ವಿಸಾಜಿರ್ ಅವರು ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಜೊತೆಗೆ ಆಶಯ ನುಡಿಯನ್ನ ನಮ್ಮ ಜಿಲ್ಲೆಯ ಹಿರಿಯ ಸಾಹಿತಿಗಳು ಮತ್ತು ಸಂಶೋಧಕರಲ್ಲಿ ಒಬ್ಬರಾಗಿರುವಂತಹ ಡಾಕ್ಟರ್ ರಘುಶಂ ಮಾತಂಬರವರು ಆ ಸಂಬಂಧ ಭಾಗವಹಿಸ್ತಾರೆ. ಜೊತೆಗೆ ಅನೇಕ ಹಿರಿಯ ಸಾಹಿತಿಗಳು ಮತ್ತು ಅನೇಕ ನಮ್ಮ ಯುವ ಎಲ್ಲ ಸೇರಿದಂತೆ ಅನೇಕ ಕವಿಗಳು ಭಾಗವಹಿಸ್ತಾರೆ. ಅದ್ರ ಜೊತೆಗೆ ಸಾಯಂಕಾಲ ಒಂದು ಈ ಭಾವ ಗಾಯನಯಾನ ಅಂತಕ್ಕಂಥ ಒಂದು ಗೋಷ್ಠಿಯನ್ನೆಲ್ಲ ಆಯೋಜನೆ ಮಾಡಲಾಗಿದೆ. ಅದರಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಅನೇಕ ಸಂಗೀತ ಕಲಾವಿದರು ಆ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಅದರ ಅಧ್ಯಕ್ಷತೆಯನ್ನು ನಮ್ಮ ಜಿ ಕೆ ಫೌಂಡೇಶನ್ ಅಧ್ಯಕ್ಷರಾಗಿರುವಂತೆ ಗುರುನಾಥ್ ಕೊಳ್ಳೂರು ಅವರು ಅಧ್ಯಕ್ಷತೆ ವಹಿಸ್ತಾರೆ. ಅದರಲ್ಲೂ ನಮ್ಮ ಶಂಬಲಿಂಗ್ ವಾಲ್ದಡ್ಡಿ ಅವರು ಸೇರಿದಂತೆ ಅನೇಕ ಗಣ್ಯರು ಕಲಾವಿದರು ಭಾಗವಹಿಸ್ತಾರೆ. ಅಲ್ಲಿ ವಿಶೇಷವಾಗಿ ಶ್ರೀಮತಿ ರೇಖಾ ಅಪ್ಪರ ಸೌದಿ ಅವರ ಮತ್ತು ಜೊತೆಗೆ ಅದ್ರ ಜೊತೆ ಅದು ಶಿವಕುಮಾರ್ ಪಾಂಚಾಳ್ ಅವರು ಇರ್ಬೋದು, ರಮೇಶ್ ಕೊಳಾರ್ ಇರ್ಬೋದು, ನಾಗರಾಜ್ ಜೋಗಿ, ಮಹೇಶ್ ಕುಂಬಾರ್, ಮಹೇಶ್ವರಿ ಪಾಂಚಾಳ್, ಶಾಂಭವಿ ಕಲ್ಮಠ್, ಮಹೇಶ್ವರಿ ಕೋರ್ಪಟ್ಟೆ ಈ ಥರ ಸೇರಿದಂತೆ ಅನೇಕ ಯುವ ಕಲಾವಿದರು ಸಂಗೀತ ಕಲಾವಿದರು ಆ ಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ. ಇದು 1ನೇ ದಿನದ ಇದು ಕಾರ್ಯಕ್ರಮ ಆಗಿತ್ತು. ಇನ್ನು 2ನೇ ದಿನ ಮತ್ತೆ ಬೇರೆ ಬೇರೆ ಗೋಷ್ಠಿಗಳನ್ನು ಅಂದರೆ 2ನೇ ವಿಶೇಷ ಉಪನ್ಯಾಸವನ್ನು ಜರುಗುತ್ತೆ. ಅದಕ್ಕೆ ಒಂದು ಹೆಸರನ್ನು ಕೊಟ್ಟಿದ್ವಿ. ಇಡೀ ನಮ್ಮ ಎಲ್ಲ ಗೋಷ್ಠಿಗಳಿಗೆ ಒಂದು ಪ್ರಧಾನ ವೇದಿಕೆ ಅಂತ ಒಂದು ಹೆಸರು, ಒಂದು ಅನುಭವ ಮಂಟಪ ಅಂತ ಒಂದು ಹೆಸರನ್ನು ಕೊಟ್ಟಿದ್ವಿ. ಅದರ ಮಧ್ಯದಲ್ಲಿ ವಿಶೇಷ ಉಪನ್ಯಾಸಗಳು ಗೋಷ್ಠಿಗಳು ಇವೆಲ್ಲ ನಡೀತಾ ಇರ್ತವೆ. ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ಅಂತಕ್ಕಂಥ ಒಂದು ಗೋಷ್ಠಿ ಜರುಗುತ್ತೆ. ಅದರಲ್ಲಿ ಡಾಕ್ಟರ್ ಶಿವಕುಮಾರ್ ಉಪ್ಪೇರ್ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಜೊತೆಗೆ ಬೀದರ್ ಜಿಲ್ಲೆಯ ಕನ್ನಡ ಸಾಹಿತ್ಯ ಸಮ್ಮೇಳನಗಳು, ಏನು ಕಳೆದ 20 ಸಮ್ಮೇಳನಗಳನ್ನ ನಡೆದಿವೆ, ಅದನ್ನ ಕುರಿತಾಗಿ ಕಾವ್ಯಶ್ರೀ ಮಾಗಾಂವ್ಕರ್ ಅವರು ನಮ್ಮ ಕಲಬುರಗಿಯ ಸಾಹಿತಿಗಳು ಅವರು ಆ ವಿಷಯ ಕುರಿತು ಮಾತಾಡ್ತಾರೆ. ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅನೇಕ ಜನರು ಅದು ವಿಶೇಷವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ಗಣನೀಯ ಸೇವೆಯನ್ನ ಸಲ್ಲಿಸಿದ್ದಾರೆ. ಅದಕ್ಕೆ ಒಂದು ಮರೆಯಲಾಗದ ಮಹಾನುಭಾವರು ಅಂತಕ್ಕಂಥ ಒಂದು ಗೋಷ್ಠಿಯನ್ನ ಐತಿ. ಮತ್ತೆ ಒಂದ್ಸಲ ಅವರನ್ನ ನೆನಪು ಮಾಡಿಕೊಳ್ಳುವಂತ ಒಂದು ಗೋಷ್ಠಿಯಲ್ಲಿ ನಡೆಯುತ್ತೆ. ನಮ್ಮ ಶಿವಲಿಂಗ್ ಹೆಡೆ ಅವರು ಆ ಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆ ಗೋಷ್ಠಿಯಲ್ಲಿ ಸಹ ಅನೇಕ ಜನ ಬೀದರ್ ಜಿಲ್ಲೆಯ ಸಾಹಿತಿಗಳಿರ್ಬೋದು, ಶಿಕ್ಷಣ ಸಂಸ್ಥೆ ಇರ್ಬೋದು, ಬೇರೆ ಬೇರೆ ಗಣ್ಯರು ಗೌರವ ಉಪಸ್ಥಿತಿಯನ್ನ ಅಲ್ಲಿ ಹೊಂದಿರ್ತಾರೆ. ಜೊತೆಗೆ ಗೋಷ್ಠಿ 3ರಲ್ಲಿ ಸಾಹಿತ್ಯ ಸಂಸ್ಕೃತಿಯ ಸವರ್ಣದಲ್ಲಿ ಒಂದು ತಾರಾಲೋಕ ಅಂತ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಭಾಷೆನ ಉಳಿಬೇಕಾದ್ರೆ ಅದನ್ನ ಹೆಚ್ಚು ಹೆಚ್ಚು ಬಳಸೋದ್ರಿಂದ ಅದು ಹೆಚ್ಚಿಗೆ ಉಳಿತದೆ. ಉದಾಹರಣೆಗಾಗಿ ಶರಣರು ವಚನಗಳ ಮೂಲಕ ಭಾಷೆನ ಶ್ರೀಮಂತಗೊಳಿಸಿದ್ರು, ನಮ್ಮ ದಾಸರು ಕೀರ್ತನೆ ಮೂಲಕ ಶ್ರೀಮಂತಗೊಳಿಸಿದ್ರು. ಹೀಗಾಗಿ ಈ ನಮ್ಮ ಕಲಾವಿದರು ಕೂಡ ಕನ್ನಡ ಚಲನಚಿತ್ರವನ್ನ ಅವರು ಬಹಳ ಉತ್ತಮವಾದಂತ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಬೀದರ್ ಜಿಲ್ಲೆಯವರೇ ಆದಂತ ಅನೇಕ ಚಲನಚಿತ್ರ ಇತ್ತೀಚಿನ ದಿನಗಳಲ್ಲಿ ಅವರು ನಿರ್ದೇಶಕರು, ನಿರ್ಮಾಪಕರಾಗಿ, ನಟರಾಗಿ, ನಟಿಯರಾಗಿ ಈ ತರ ಅನೇಕ ಜನ ಕಲಾವಿದರು ಬೀದರ್ ಇದ್ದಾರೆ. ಅವರೆಲ್ಲರಿಗೂ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಸೇರಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ. ಸಂಸ್ಕೃತಿ ಸಂವರ್ಧನೆಯಲ್ಲಿ ತಾರಾಲೋಕ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಕನ್ನಡತಿ ಧಾರಾವಾಹಿಯ ಬಹಳ ಪ್ರಸಿದ್ಧಿ ಪಡೆದಂತ ಧಾರಾವಾಹಿ. ಅದರಲ್ಲಿ ಒಂದು ಅಮ್ಮಮ್ಮ ಖ್ಯಾತಿಯ ನಟಿ ನಮ್ಮವರೇ ಆಗಿರುವಂತಹ ಶ್ರೀಮತಿ ಚಿತ್ರಕಲಾ ಬಿರಾದರ್ ಅವರು, ಅವರು ಕಲಬುರಗಿನವರಿದ್ದಾರೆ ಮೂಲತಃ. ಅವರು ಆ ಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಜೊತೆಗೆ ಬಿ ಜೆ ವಿಷ್ಣುಕಾಂತ್ ಅವರು, ವೈಶ್ವಂತ್ ಬಿರಾದರ್ ಅವರು, ಪೈಪಾಲರೆಡ್ಡಿ ಮುನ್ನೂರ್ ಅವರು ಕಲಬುರಗಿ ಉಪನ್ಯಾಸವನ್ನು ನೀಡ್ತಾರೆ. ಈ ತರ ಆ ಸ್ಥಳೀಯ ಎಲ್ಲ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುತ್ತೆ ಎಲ್ಲ ಕಲಾವಿದರು ಆ ಗೋಷ್ಠಿಯಲ್ಲಿ ಅವರು ಭಾಗವಹಿಸ್ತಾರೆ. ಅದ್ರ ಜೊತೆ ಜೊತೆಗೆ ಈ ಸಾಹಿತ್ಯ ಸಂಸ್ಕೃತಿ ಗೋಷ್ಠಿಗಳ ಜೊತೆನೆ ವಿಶೇಷವಾಗಿ ಇನ್ನೊಂದು ಗೋಷ್ಠಿಯನ್ನು ಅಲ್ಲಿ ಜೋಡಿಸಲಾಗಿದೆ. ಬೀದರ್ ಅಭಿವೃದ್ಧಿಯ ಸಂದಿಗ್ಧತೆಗಳು ಮತ್ತು ಮುನ್ನೋಟಗಳನ್ನು, ಅಂದ್ರೆ ಬೀದರ್ ಜಿಲ್ಲೆ ಅಭಿವೃದ್ಧಿಯ ಸಾಧ್ಯತೆಗಳನ್ನ ಕುರಿತಾದಂತ ಒಂದು ವಿಶೇಷವಾದ ಗೋಷ್ಠಿಯನ್ನ ಈ ಸಂದರ್ಭದಲ್ಲಿ ನಾವು ಆಯೋಜನೆ ಮಾಡಲಾಗಿದೆ. ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಂತ ಶ್ರೀ ಗೋವಿಂದ ರೆಡ್ಡಿ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಆ ಗೋಷ್ಠಿಗೆ ಆಶಯ ನುಡಿಯನ್ನ ಸೂರ್ಯಕಾಂತ್ ನಾಗರಪಳ್ಳಿ ಅವರು ಆ ಆಶಯ ನುಡಿಯನ್ನ ನುಡಿಯಲಿದ್ದಾರೆ.
ಪೂಜಾರಾಜರ ಸ್ವಾಮಿಗಳ ಸಾನ್ನಿಧ್ಯವನ್ನು ವಹಿಸ್ತಾರೆ. ಜೊತೆಗೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಸಣ್ಣ ಲಂಗೋಟಿಯವರು, ಮಾನ್ಯ ಜಿಲ್ಲಾ ಪಂಚಾಯತ್ನ ಸಿ ಎಸ್ ಅಂತ ಶಿಲ್ಪ ಎಂ ಮೇಡಮ್ ಅವರು, ಬಿ ಸಿ ಮುಲಿಮನಿಯವರು ಸೇರಿದಂತೆ ಅನೇಕರು ಭಾಗವಹಿಸ್ತಾರೆ. ಜೊತೆಗೆ ಅದರಲ್ಲಿ ಒಂದಿಷ್ಟು ಹಿರಿಯ ಅಧಿಕಾರಿಗಳನ್ನು ಅಲ್ಲಿ ನಾವು ಜೋಡಿಸಿದ್ವಿ. ವಿಶೇಷವಾಗಿ ಅಲ್ಲಿ ಒಂದಿಷ್ಟು ಯುವ ಉದ್ಯಮಿಗಳಿಗೆ ಒಂದು ವಿಶೇಷ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಉದಾಹರಣೆಗಾಗಿ ಬೀದರ್ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಏನೇ ಮಾತನಾಡುವ ಸಂದರ್ಭದಲ್ಲಿ ಇವರಿಗೂ ಆ ವಿಷಯನ ಗೊತ್ತಾಗಲಿ, ಬರೋ ದಿನಗಳಲ್ಲಿ ಇವರು ಆ ಬೀದರ್ ಜಿಲ್ಲೆಯ ಅಭಿವೃದ್ಧಿಗೆ ತೊಡಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಆ ಒಂದಿಷ್ಟು ಉದ್ಯಮಿಗಳಿಗೆ ಸನ್ಮಾನವನ್ನು ಅಲ್ಲಿ ಆಯೋಜನೆ ಮಾಡಲಾಗಿದೆ. ಜೊತೆಗೇನೆ ಮತ್ತೆ ಗೋಷ್ಠಿ ಐದು ಅಲ್ಲಿ ಕಾವ್ಯವಾಚನವನ್ನು ನಡೆಯುತ್ತೆ. ಎರಡು ಗೋಷ್ಠಿಗಳನ್ನು ಮಾಡಿದ್ವಿ ಪ್ರತ್ಯೇಕವಾಗಿ, ಒಂದು ಮಹಿಳೆಯರಿಗೋಸ್ಕರನೇ ಒಂದು ಗೋಷ್ಠಿಯನ್ನು ಅಲ್ಲಿ ಆಯೋಜನೆ ಮಾಡಿದ್ವಿ. ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ ಆ ಗೋಷ್ಠಿಯಲ್ಲಿ. ಆ ಗೋಷ್ಠಿಯ ಸಾನ್ನಿಧ್ಯವನ್ನು ಪೂಜೆ ಅಕ್ಕನಪೂರ್ಣ ನಿರ್ವಹಿಸ್ತಾರೆ. ಅದರ ಅಧ್ಯಕ್ಷತೆಯನ್ನು ಬೆಂಗಳೂರಿನ ಖ್ಯಾತ ಸಾಹಿತಿಗಳಾಗಿರುವಂಥ ಡಾಕ್ಟರ್ ಹೇಮಲತಾ ವಡ್ಡೇರವರು ಆ ಗೋಷ್ಠಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಜೊತೆಗೆ ಆಶಾನುಡಿಯನ್ನು ಯುವ ಸಾಹಿತಿಗಳಂತ ಮೇನಕ ಪಾಟೀಲ್ರು, ಜೊತೆಗೇ ಅನೇಕ ನಮ್ಮ ಸಾಹಿತಿಗಳು ಆ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಜೊತೆಗೇ ಪ್ರಮುಖವಾಗಿ ಒಂದಿಷ್ಟು ನಿರ್ಣಯಗಳನ್ನು ಪ್ರತಿ ವರ್ಷವೂ ಸಾಹಿತ್ಯ ಪರಿಷತ್ ತೆಗೆದುಕೊಳ್ಳುತ್ತೆ. ಅಂತ ಬಹಿರಂಗ ಅಧಿವೇಶನವನ್ನು ಸಾಯಂಕಾಲ 6:30 ಅಲ್ಲಿ ಜರುಗುತ್ತೆ. ಇನ್ನು ಕೊನೆಯದಾಗಿ ಸನ್ಮಾನ ಮತ್ತು ಸಮಾರೋಪ ಸಮಾರಂಭ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪೂಜಿಸಿ ಜಗದ್ಗುರು ನಮ್ಮ ಭಾತಂಬ್ರದ ಶಿವಯೋಗಿಶ್ರಮ ಸ್ವಾಮಿಗಳು ಸಾನ್ನಿಧ್ಯ ವಹಿಸ್ತಾರೆ. ಜೊತೆಗೇ ಬಾಲ್ಕೇರಿ ಮಠದ ಗುರುಬಸವಪಟ್ಟದೇವರು ನೇತೃತ್ವ ವಹಿಸ್ತಾರೆ. ಈ ಸಮಾರೋಪ ಭಾಷಣದಲ್ಲಿ ಕಾರ್ಯಕ್ರಮ ನಿರ್ವಹಣೆ ಆಕಾಶವಾಣಿಯ ನಮ್ಮ ಕಾರ್ಯಕ್ರಮ ನಿರ್ವಹಣಾಧಿಕಾರಿಗಳಾಗಿರುವಂಥ ಕಲಬುರಗಿಯ ಡಾಕ್ಟರ್ ಸದಾನಂದ ಪೆರ್ಲಾರ್ ಅವರು ಸಮಾರೋಪ ನುಡಿಯನ್ನು ಅಲ್ಲಿ ಮಾತಾಡಲಿದ್ದಾರೆ. ಜೊತೆಗೇ ಅನೇಕ ನಮ್ಮ ಬೀದರ್ನ ವಿಧಾನ ಪರಿಷತ್ತಿನ ಸದಸ್ಯರು ಆ ಸಮಾರಂಭದಲ್ಲಿ ಅವರೆಲ್ಲ ಭಾಗವಹಿಸ್ತಾರೆ. ಇದೇ ಒಂದು ಸಮಾರಂಭದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿರುವಂಥ ಬೇರೆ ಬೇರೆ ಕ್ಷೇತ್ರದ ಎಲ್ಲ ಕ್ಷೇತ್ರದ ಒಂದಿಷ್ಟು ಮಹನೀಯರಲ್ಲಿ ಸನ್ಮಾನ ಸಮಾರಂಭವನ್ನು ಆಚರಿಸ್ತಾರೆ. ಒಟ್ಟಾರೆಯಾಗಿ ಈ ಕನ್ನಡ ಸಾಹಿತ್ಯ ಪರಿಷತ್ತು ಅದು ನನ್ನ ಅವಧಿಯ ಸುಮಾರು 6.5 ವರ್ಷಗಳಿಂದ ಎಲ್ಲ ಕಾರ್ಯಕ್ರಮಗಳು ಅತಿ ಹೆಚ್ಚು ಪ್ರಚಾರ ಮಾಡುವ ಮೂಲಕ ಅದ್ರ ಜೊತೆ ಜೊತೆಗೇನೆ ಅನೇಕ ಸಲ ನಮಗೆ ಮಾರ್ಗದರ್ಶನ ಮಾಡಿದಿರ್ಬೋದು, ಒಳ್ಳೆಯ ಪ್ರಚಾರ ಕೊಟ್ಟಿದ್ದಿರ್ಬೋದು. ಈ ಸಮ್ಮೇಳನಕ್ಕೂ ಸಹ ತಮ್ಮ ಮಾರ್ಗದರ್ಶನ ಮತ್ತು ಸಹಕಾರ ಇರಲಿ, ಉತ್ತಮ ಪ್ರಚಾರ ಮಾಡೋದೊಂದಿಗೆ ಈ ಸಮ್ಮೇಳನ ಯಶಸ್ವಿಯಾಗಲು ತಾವು ಕಾರಣೀಭೂತರಾಗಬೇಕು ಅಂತಕ್ಕಂಥ ಪ್ರೀತಿಪೂರ್ವಕ ಒಂದು ಮನವಿಯನ್ನು ತಮ್ಮ ಜೊತೆ ಮಾಡ್ಕೊಳ್ತೀನಿ. ಎರಡು ಕೋಟಿ ಬಂದಿತ್ತು, ಒಂದೇ ಕೋಟಿ ಬಂತು, ಒಂದು ಕೋಟಿ ವಾಪಸ್ ಹೋಗಿದಂತೆ ನಡೀತಾ ಇದೆ ಚರ್ಚೆ. ಸರ್ಕಾರ ಯಾಕೆ ನಿರ್ಲಕ್ಷ್ಯ ಮಾಡ್ತಾರೆ ಬೀದರಿಗೆ? ಮಂಡ್ಯ ಮೈಸೂರು ತುಮಕೂರು ಅಂದ್ರೆ 100 ಕೋಟಿ ಕೊಡ್ತದೆ, ಮಂಡ್ಯ ಮೈಸೂರು ತುಮಕೂರು ಅಂದ್ರೆ 100 ಕೋಟಿ ಕೊಡ್ತದೆ ಸರ್ಕಾರ, ಬೀದರ್ಗೆ 1 ಕೋಟಿ ಯಾಕೆ ಕೊಡಲ್ಲ ಕನ್ನಡ ಭವನಕ್ಕೆ? ಈ ಸಮ್ಮೇಳನ ದಿನನೇ ನಮ್ಗೆಲ್ಲರಿಗೂ ಒಂದು ಆಶ್ಚರ್ಯವಾದಂತ ಸುದ್ದಿಯನ್ನ ನೀಡಬೇಕು ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆಗುತ್ತೆ ಸರ್, ಸಮ್ಮೇಳನ ಒಳಗಾಗಿ ಬಾಕಿ ಉಳಿದಂತ 1 ಕೋಟಿ ರೂಪಾಯಿ ಬರುತ್ತೆ ಸರ್. ಪ್ರತಿ ಸಮ್ಮೇಳನದಾಗ ಪ್ರಾಸ್ತಾವಿಕವಾಗಿ ಹೇಳ್ತೀರಿ, ಈ ನೆಕ್ಸ್ಟ್ ಸಮ್ಮೇಳನ ನಾವು ಈ ಭವನದಲ್ಲೇ ಮಾಡ್ತೀವಿ, ಇಲ್ಲಾಂದ್ರೆ ಜೋಳಿಗೆ ಹಿಡಿತೀವಿ, ಏನೋ ಮಾಡ್ತೀವಿ. ಜೋಳಿಗಳನ್ನು 17 ಲಕ್ಷ ರೂಪಾಯಿ ಆಗುತ್ತೆ ಅಲ್ಲ ಅಂದ್ರೆ ಇದು 1 ಕೋಟಿ ಬಿಡಿ ಸರ್, ಇದು 1 ಕೋಟಿ ಆದ್ಮೇಲೆ ನೆಕ್ಸ್ಟ್ ಏನು? ಈಗಾಗಲೇ ತಮ್ಗೆ ಗೊತ್ತಿರುವ ಹಾಗೆ 2 ಕೋಟಿ ಮುಂಜಾನೆಗಿತ್ತು, 1 ಕೋಟಿ ಬಿಡುಗಡೆ ಆಗಿತ್ತು. ಅದ್ರ ಮುಂದುವರಿದ ಭಾಗವಾಗಿ ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಬಸವರಾಜಪಟ್ಟಣ ಸೇಡಂಜಿಯವರಿಗೂ ರೇವಣಸಿದ್ದಪ್ಪ ಜಲಾಧಿಯವರಿಗೂ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಈಗಾಗಲೇ 25 ಲಕ್ಷ ರೂಪಾಯಿಗಳನ್ನು ಅವ್ರು ಈಗಾಗಲೇ ನೀಡಿದ್ದಾರೆ. ಅದ್ರ ಜೊತೆಗೇನೆ ಯಾರು ಈ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಮತ್ತು ಕೃಷಿ ಸಂಸ್ಥೆ ಸಾಂಸ್ಕೃತಿಕ ಸಂಘದ ವತಿಯಿಂದ ಪಾಟೀಲ್ 2 ಕೋಟಿ ಬರಬೇಕಿತ್ತು ಸರ್, 1 ಕೋಟಿ ಬಂದಿದೆ, 1 ಕೋಟಿ ಬಿಡುಗಡೆ ಆಗ್ಬೇಕಾಗಿದೆ. ಅದು ಸಮ್ಮೇಳನದ ಒಳಗಾಗಿನೇ ಮಾಡ್ತೀನಿ ಅಂತಕ್ಕಂತ ಡಾಕ್ಟರ್ ಸಿ ಸೋಮಶೇಖರ್ ಅವರು ಮೊನ್ನೆ ಹೇಳಿದ್ದಾರೆ. 100% ಮಾಡ್ತಾರೆ ನಾನು ಅನ್ಕೊಂಡಿದ್ದೀನಿ, ಮತ್ತು ಸಮಾರಂಭಕ್ಕೂ ನಾವು ಆಹ್ವಾನವನ್ನು ಮಾಡಿದ್ದೀವಿ. ಅದಕ್ಕೆ ನಾವು 100% ಮಾಡ್ತಾ ಅಂತ ಅನ್ಕೊಂಡಿದ್ದೀನಿ ಸರ್. ಬಹುಶಃ ಒಂದೇ ದಿನಗಳಲ್ಲಿ ಏನು ಇವತ್ತು ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಾಮಗಾರಿ ಇಲ್ಲ ಸರ್, ಇನ್ನೂ 80% ಆಗಿದೆ. ಉಳಿದಂತ ಅದಕ್ಕೊಂದಿಷ್ಟು ಬಣ್ಣ ಮಾಡಬೇಕಾಗಿದೆ, ಒಂದಿಷ್ಟು ಫ್ಲೋರಿಂಗ್ ಉಳಿದಿದೆ, ಇವೆಲ್ಲ ಕೆಲಸಗಳು ಉಳಿದಿದೆ. ಈಗಾಗಲೇ 80% ಕಾಮಗಾರಿ ಮುಗಿದಿದೆ. ಯಾವ್ಯಾವ ಸಚಿವರು ಶಾಸಕರು ಆಶ್ವಾಸನೆ ಕೊಟ್ಟಿದ್ರು? ನಮ್ಮ ಬೀದರ್ನ ಶಾಸಕರಾಗಿರುವಂತಹ ರಹೀಂ ಖಾನ್ ಅವರು 25 ಲಕ್ಷ ರೂಪಾಯಿಗಳನ್ನ ಕೊಡ್ತೀನಿ ಅಂತ ಹೇಳಿದರು. ಸುಮಾರು ಸಲ ಮನವಿಯನ್ನು ಮಾಡ್ಕೊಂಡಿದ್ದೀವಿ, ಇನ್ನೂ ಪಟ್ಟಿಲ್ಲ. ಇವತ್ತು ಅವರು ಹೇಳ್ತಾ ಇದ್ದಾರೆ ಸಮ್ಮೇಳನ ಒಳಗೆ 25 ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇಳಿ ನಿನ್ನೆ ಭೇಟಿಯಾದಾಗ ಹೇಳಿದ್ದಾರೆ. ಅದ್ರ ಜೊತೆ ಜೊತೆ ನಮ್ಮ ಕೇಂದ್ರ ಸಚಿವರಂತ ಭಗವಂತ ಕುಬಾರ್ ಅವರು 10 ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ರು. ಅವರು ನಾಳೆನೇ ನಮ್ಮ ಖಾತೆಗೆ ಬಿಡುಗಡೆ ಮಾಡಿಸ್ತೀನಿ, ಸಮ್ಮೇಳನ ಒಳಗಾಗಿ ಅವರು ಕೊಡ್ತೀನಿ ಅಂತ ಇಷ್ಟು ಹೇಳಿದ್ದು. ನಿಮ್ಗೆ ಕೊಟ್ಟಿಲ್ಲ ಅಲ್ಲಿಗೆ ಕೊಟ್ಟಿಲ್ಲ ಸರ್, ನೇರವಾಗಿ ಇದ್ದಿದ್ದು ಮಾತ್ರ ನಿಮ್ಮೆಲ್ಲ ನಾನು ತರ್ತಾ ಇದ್ದೀನಿ. ಇವ್ರು ಇಷ್ಟ ಮನವಿ ಅಷ್ಟೇ. ಕನ್ನಡ ಸಾಹಿತ್ಯ ಪರಿಷತ್ತು ಅದು ನನ್ನ ಅವಧಿಯ ಸುಮಾರು 6.5 ವರ್ಷಗಳಿಂದ ಎಲ್ಲ ಕಾರ್ಯಕ್ರಮಗಳು ಅತಿ ಹೆಚ್ಚು ಪ್ರಚಾರ ಮಾಡುವ ಮೂಲಕ ಅದ್ರ ಜೊತೆ ಜೊತೆಗೇನೆ ಅನೇಕ ಸಲ ನಮ್ಗೆ ಮಾರ್ಗದರ್ಶನ ಮಾಡಿದಿರ್ಬೋದು, ಒಳ್ಳೆಯ ಪ್ರಚಾರ ಕೊಟ್ಟಿದ್ದಿರ್ಬೋದು. ಈ ಸಮ್ಮೇಳನಕ್ಕೂ ಸಹ ತಮ್ಮ
ಮಾರ್ಗದರ್ಶನ ಮತ್ತು ಸಹಕಾರ ಇರಲಿ, ಉತ್ತಮ ಪ್ರಚಾರದೊಂದಿಗೆ ಈ ಸಮ್ಮೇಳನ ಯಶಸ್ವಿಯಾಗಲು ತಾವು ಕಾರಣೀಭೂತರಾಗಬೇಕು ಅಂತಕ್ಕಂಥ ಪ್ರೀತಿಪೂರ್ವಕ ಒಂದು ಮನವಿಯನ್ನು ತಮ್ಮ ಜೊತೆ ಮಾಡ್ಕೊಳ್ತೀನಿ. ಎರಡು ಕೋಟಿ ಬಂದಿತ್ತು, ಒಂದೇ ಕೋಟಿ ಬಂತು, ಒಂದು ಕೋಟಿ ವಾಪಸ್ ಹೋಗಿದಂತೆ ನಡೀತಾ ಇದೆ ಚರ್ಚೆ. ಸರ್ಕಾರ ಯಾಕೆ ನಿರ್ಲಕ್ಷ್ಯ ಮಾಡ್ತಾರೆ ಬೀದರಿಗೆ? ಮಂಡ್ಯ ಮೈಸೂರು ತುಮಕೂರು ಅಂದ್ರೆ ನೂರಾರು ಕೋಟಿ ಕೊಡ್ತದೆ, ಮಂಡ್ಯ ಮೈಸೂರು ತುಮಕೂರು ಅಂದ್ರೆ ನೂರಾರು ಕೋಟಿ ಕೊಡ್ತದೆ ಸರ್ಕಾರ, ಬೀದರ್ಗೆ ಒಂದು ಕೋಟಿ ಯಾಕೆ ಕೊಡಲ್ಲ ಕನ್ನಡ ಭವನಕ್ಕೆ? ಈ ಸಮ್ಮೇಳನ ದಿನನೇ ಎಲ್ಲರಿಗೂ ಒಂದು ಆಶ್ಚರ್ಯವಾದಂತ ಸುದ್ದಿಯನ್ನ ನೀಡಬೇಕು ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆಗುತ್ತೆ ಸರ್, ಸಮ್ಮೇಳನ ಒಳಗಾಗಿ ಬಾಕಿ ಉಳಿದಂತ ಒಂದು ಕೋಟಿ ರೂಪಾಯಿ ಬರುತ್ತೆ ಸರ್. ಈಗಿನ ತಿಳ್ಕೊಂಡ್ರಲ್ಲ ಧನ ವರ್ಷ ಅಂತ ಬಂದ್ಬಿಟ್ಟಿವಿ, ಘೋಷಣೆ ಮಾಡಿದ್ರಲ್ಲ ಪ್ರತಿ ಸಮ್ಮೇಳನದಾಗ ಪ್ರಾಸ್ತಾವಿಕವಾದಾಗ ಹೇಳ್ತೀರಿ ಈ ನೆಕ್ಸ್ಟ್ ಸಮ್ಮೇಳನ ನಾವು ಈ ಭವನದಲ್ಲೇ ಮಾಡ್ತೀವಿ, ಇಲ್ಲದ್ರೆ ಜೋಳಿಗೆ ಹಿಡಿತೀವಿ ಏನೋ ಮಾಡ್ತೀವಿ. ಜೋಳಿಗಳನ್ನು 17 ಲಕ್ಷ ರೂಪಾಯಿ ಆಗುತ್ತೆ ಅಲ್ಲ ಅಂದ್ರೆ ಒಂದು ಕೋಟಿ ಬಿಡಿ ಸರ್, ಇದು ಒಂದು ಕೋಟಿ ಆದ್ಮೇಲೆ ನೆಕ್ಸ್ಟ್ ಏನು? ಈಗಾಗಲೇ ತಮ್ಗೆ ಗೊತ್ತಿರುವ ಹಾಗೆ 2 ಕೋಟಿ ಮುಂಜಾನೆಗಿತ್ತು, 1 ಕೋಟಿ ಬಿಡುಗಡೆ ಆಗಿತ್ತು. ಅದ್ರ ಮುಂದುವರಿದ ಭಾಗವಾಗಿ ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಬಸವರಾಜಪಟ್ಟಣ ಸೇಡಂಜಿಯವರಿಗೂ ರೇವಣಸಿದ್ದಪ್ಪ ಜಲಾಧಿಯವರಿಗೂ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಈಗಾಗಲೇ 25 ಲಕ್ಷ ರೂಪಾಯಿಗಳನ್ನು ಅವ್ರು ಈಗಾಗಲೇ ನೀಡಿದ್ದಾರೆ. ಅದ್ರ ಜೊತೆಗೇನೆ ಯಾರು ಈ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಮತ್ತು ಕೃಷಿ ಸಂಸ್ಥೆ ಸಾಂಸ್ಕೃತಿಕ ಸಂಘದ ವತಿಯಿಂದ 2 ಕೋಟಿ ಬರಬೇಕಿತ್ತು ಸರ್, 1 ಕೋಟಿ ಬಂದಿದೆ, 1 ಕೋಟಿ ಬಿಡುಗಡೆ ಆಗ್ಬೇಕಾಗಿದೆ. ಅದು ಸಮ್ಮೇಳನದ ಒಳಗಾಗಿನೇ ಮಾಡ್ತೀನಿ ಅಂತಕ್ಕಂತ ಡಾಕ್ಟರ್ ಸಿ ಸೋಮಶೇಖರ್ ಅವರು ಮೊನ್ನೆ ಹೇಳಿದ್ದಾರೆ. 100% ಮಾಡ್ತಾರೆ ನಾನು ಅನ್ಕೊಂಡಿದ್ದೀನಿ, ಮತ್ತು ಸಮಾರಂಭಕ್ಕೂ ಆಹ್ವಾನವನ್ನು ಮಾಡಿದ್ದೀವಿ. ಅದಕ್ಕೆ ನಾವು 100% ಮಾಡ್ತಾ ಅಂತ ಅನ್ಕೊಂಡಿದ್ದೀನಿ ಸರ್. ಬಹುಶಃ ಮುಂದಿನ ದಿನಗಳಲ್ಲಿ ಏನು ಇವತ್ತು ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಾಮಗಾರಿ ಇಲ್ಲ ಸರ್, ಇನ್ನು 80% ಆಗಿದೆ. ಉಳಿದಂತ ಅದಕ್ಕೊಂದಿಷ್ಟು ಬಣ್ಣ ಮಾಡಬೇಕಾಗಿದೆ, ಒಂದಿಷ್ಟು ಫ್ಲೋರಿಂಗ್ ಉಳಿದಿದೆ, ಇವೆಲ್ಲ ಕೆಲಸಗಳು ಉಳಿದಿದೆ. ಈಗಾಗಲೇ 80% ಕಾಮಗಾರಿ ಮುಗಿದಿದೆ. ಯಾವ್ಯಾವ ಸಚಿವರು ಶಾಸಕರು ಆಶ್ವಾಸನೆ ಕೊಟ್ಟಿದ್ರು? ನಮ್ಮ ಬೀದರ್ನ ಶಾಸಕರಾಗಿರುವಂತಹ ರಹೀಂ ಖಾನ್ ಅವರು 25 ಲಕ್ಷ ರೂಪಾಯಿಗಳನ್ನ ಕೊಡ್ತೀನಿ ಅಂತ ಹೇಳಿದರು. ಸುಮಾರು ಸಲ ಮನವಿಯನ್ನು ಮಾಡ್ಕೊಂಡಿದ್ದೀವಿ, ಇನ್ನ ಪಟ್ಟಿಲ್ಲ. ಇವತ್ತು ಅವರು ಹೇಳ್ತಾ ಇದ್ದಾರೆ ಸಮ್ಮೇಳನ ಒಳಗೆ 25 ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇಳಿ ನಿನ್ನೆ ಭೇಟಿಯಾದಾಗ ಹೇಳಿದ್ದಾರೆ. ಅದ್ರ ಜೊತೆ ಜೊತೆ ನಮ್ಮ ಕೇಂದ್ರ ಸಚಿವರಂತ ಭಗವಂತ ಖೂಬಾರ್ ಅವರು 10 ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ರು. ಅವರು ನಾಳೆನೇ ನಮ್ಮ ಖಾತೆಗೆ ಬಿಡುಗಡೆ ಮಾಡಿಸ್ತೀನಿ, ಸಮ್ಮೇಳನ ಒಳಗಾಗಿ ಅವರು ಕೊಡ್ತೀನಿ ಅಂತ ಇಷ್ಟು ಹೇಳಿದ್ದು. ನಿಮ್ಗೆ ಕೊಟ್ಟಿಲ್ಲ ಅಲ್ಲಿಗೆ ಕೊಟ್ಟಿಲ್ಲ ಸರ್, ನೇರವಾಗಿ ಇದ್ದಿದ್ದು ಮಾತ್ರ ನಿಮ್ಮೆಲ್ಲ ನಾನು ತರ್ತಾ ಇದ್ದೀನಿ. ಇವರಿಬ್ಬರೇ ಉಳಿದಂತ ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ದೆವು, ಯಾರು ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ. ಅವರು ಬರಲಿಲ್ಲ, ಮಲ್ಕಾಪುರಿ ಅವರು ಬರೀ ಕೊಡ್ತೀನಿ ಅಂತ ಹೇಳಿದ್ರೆ ಸರ್, ಇನ್ನು ಅವರು ದುಡ್ಡು ಅವರು 10 ಲಕ್ಷ ರೂಪಾಯಿ ರಹೀಂ ಖಾನ್ ಅವ್ರು 25 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು, ಇವತ್ತಿಗೂ ಕೊಡ್ಲಿಲ್ಲ. ಎಂ ಪಿ ಅವರು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಇವತ್ತಿಗೂ ನಮ್ಮ ಖಾತೆ ಜಮಗಿಲ್ಲ, ಪತ್ರವನ್ನು ಕೊಟ್ಟಿದ್ರು ಅಂತ ನಮ್ಮಲ್ಲಿ ಇನ್ನೂ ಜಮಾಗಿಲ್ಲ. ಅದ್ರ ಜೊತೆ ಜೊತೆಗೇನೆ ಯಾರು ಮಲ್ಕಾಪುರಿ ಅವರು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ಯಾರ, ಅವರು ಇವತ್ತಿಗೂ ನಮ್ಮ ಖಾತೆಗೆ ಜಮಾ ಆಗಲಿಲ್ಲ. ಇವರೆಲ್ಲರೂ ಆಶ್ವಾಸನೆ ಕೊಟ್ಟರೆ ಸಂಬಳ ಒಳಗೆ ಕೊಡ್ತೀನಿ ಅಂತ ಇವತ್ತಿಗೂ ಅದೇ ಹಿಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆ ಆಶ್ವಾಸನೆ ಕೊಟ್ಟರಲ್ಲಿ ಬೇರೆ ಅಲ್ಲ, MLC ಇನ್ನೂ 4-5 ಮಂದಿ ಇದ್ದಾರೆ. ಅರವಿಂದ ಅರಳಿ ಅವರು ಸಹ ಕೊಡ್ತೀನಿ ಅಂತ ಹೇಳ್ಯಾರ, ಅವರು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ. ನೆಕ್ಸ್ಟ್ ಇಲ್ಲ, ಇನ್ನು ಪಟ್ಟಿಲ್ಲ ಸರ್. ಮತ್ತೆ ಈಗ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಇರಬಹುದು, ಭೀಮರಾವ್ ಪಾಟೀಲ್ ಇರೋದು, ಅವರಿಗೂ ಮನವಿ ಮಾಡ್ಕೊಂಡಾಗ ಅವರು ಒಂದ್ ಮಾತನ್ನು ಹೇಳಿದ್ರೆ ಅಂದ್ರೆ, ಈಗಾಗಲೇ ನಾವು ಹುಮ್ನಾಬಾದ್ನಲ್ಲಿ ಒಂದು ನಿವೇಶನವನ್ನ ನಾವು ಕೊಡಿಸಿದ್ದೇವೆ. ನಮ್ದೆಲ್ಲ ಅನುದಾನವನ್ನ ನಾವು ಅಲ್ಲೇ ಕೊಟ್ಕೊಂಡು ಹುಮ್ನಾಬಾದ್ ಕನ್ನಡ ಭವನಕ್ಕೆ ನಾವು ದುಡ್ಡನ್ನು ಕೊಡ್ತೀವಿ ಅಂತ ಮಾತನಾಡಿ. ಇಲ್ಲಿ ಈಗ ನಾವು ನಂತರ ಬೇಕು, ಈ ಅವಧಿ ಬಂದ ನಂತರ ಅವ್ರಿಗೆ ಸಂಪರ್ಕ ಮಾಡಿದಾಗ ಅಲ್ಲಿ ನಿವೇಶನ ಆಗಿಲ್ಲ ಸರ್. ಅವ್ರು ಹುಮ್ನಾಬಾದ್ ಅಲ್ಲೇ ಕೊಡ್ತೀವಿ. ಅಲ್ಲ, ಈಗ MLAಗಳು ಇಲ್ಲ ಸರ್, ಇವರು ಶಾಸಕರು ಎಷ್ಟು ಕೊಟ್ಟಿದ್ರು? ನಮ್ಮ ಶಾಸಕರು ಅವ್ರ ಕಡೆ ಪತ್ರಿಕಾಭವನಕ್ಕೆ ಬೇರೆ ಬೇರೆ ಶಾಸಕರು 80 ಲಕ್ಷ ನೀಡಿದ್ದಾರೆ. ಜಿಲ್ಲಾ ಕೇಂದ್ರದಲ್ಲಿ ಪತ್ರಿಕಾಭವನ, ಅದರಂತೆ ಜಿಲ್ಲಾ ಕೇಂದ್ರದಲ್ಲಿ ಕನ್ನಡ ಸಾಹಿತ್ಯ ಭವನ ಇದೆ. ಪತ್ರಿಕಾಭವನಕ್ಕೆ 85 ಲಕ್ಷ ರೂಪಾಯಿ, ಎಲ್ಲ ಬೇರೆ ಬೇರೆ ಶಾಸಕರು ನೀಡಿದ್ದಾರೆ. ಬಸವ ಕಲ್ಯಾಣ, ಬಾಲಕಿ, ಹೀಗೆ ಬೀದರ್ ಎಲ್ಲ ಸೇರಿದಂತೆ ವಿಜಯ ಸಿಂಗ್ ಅವರು ಕೂಡ ನೀಡಿದ್ದಾರೆ. ಸಾಮಾನ್ಯ ಪ್ರಭು ಚವಾಣ್ ಅವರಿಗೆ ಮನವಿ ಮಾಡ್ಕೊಳ್ಳಲಾಗಿತ್ತು. ಈಗ ಅವರದ್ನಲ್ಲಿ ಒಂದ್ ಅಂತಸ್ತು ಬಂದಿದೆ, ಅದಕ್ಕೆ ಅವ್ರು ಇನ್ನೂ ಒಂದು 15-20 ಲಕ್ಷ ರೂಪಾಯಿ ಕೊಟ್ಟು ಎರಡೇ ಅಂತಸ್ತನ ಅಲ್ಲೇ ಕಟ್ಕೊಟ್ಟು ನಾವು ಅವರದ್ ಭವನ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ಇಲ್ಲಕ್ಕೇನು ಕೊಡ್ಲಿಲ್ಲ. ಈಶ್ವರ ಖಂಡೆ ಅವರು ಅಲ್ಲೂ ಒಂದೇ ಭವನ ಆಗಿದೆ, ಕೆಳಗಿನ ಅಂತಸ್ತು ಮುಗಿದೆ ಸರ್. ಮೇಲೆ ಎರಡನೇ ತನಕ ಅವರು 25 ಲಕ್ಷ ರೂಪಾಯಿಗಳನ್ನ ಕೊಟ್ಟು ಎರಡನೇ ಅಂತಸ್ತನ ಕಟ್ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ಶರಣು ಸಲಗಾರ ಅವರಿಗೆ ಮನವಿ ಮಾಡ್ಕೊಂಡಿನಿ, ಅಲ್ಲಿ ನಿವೇಶನ ಆಗಿದೆ, ನಾನು ಆ ಕಲ್ಯಾಣದಲ್ಲಿ ಏನು ಬರ್ತದೋ ಅದಕ್ಕೆ 50 ಲಕ್ಷ ರೂಪಾಯಿ ಕೊಟ್ಟು ಅದು ಮಾಡ್ಕೊಡ್ತೀನಿ ಅಂತ ಅವ್ರು ಶರಣು ಸಲಗಾರ ಹೇಳಿದ್ದಾರೆ.
ಇನ್ನು ಹುಮ್ನಾಬಾದ್ ಶಾಸಕರು ಅಲ್ಲಿರುವಂತ ನಿವೇಶನಕ್ಕೆ ನಾವು ದುಡ್ಡು ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಆಯಾ ತರ್ಕದ ಅವ್ರನ್ನ ಅಲ್ಲಿ ಕೊಡ್ತೀನಿ ಅಂತ ಇಲ್ಲಿ ಘೋಷಣೆ ಇವತ್ತಿನ ತನಕ ಯಾವ್ದು ದುಡ್ಡು ಜಾರಿ ಕೊಡ್ತೀನಿ ಅಂತ ಎಷ್ಟು ಸಲ ಬಹಳ ಸಲ ಹತ್ರ ಒಂದ ಸಲ ಇಲ್ಲ ಹತ್ತಾರು ಸಲ ಮನವಿ ಮಾಡ್ಕೊಂಡಿದ್ದೀವಿ. ಉಸ್ತುವಾರಿಗೂ ಕೇಳಿದ್ದೀವಿ ಸರ್, ಅವರು ಒಂದು ಪತ್ರ ಕೊಡ್ರಿ ಮನೆ ಕೇಂದ್ರ ಸಚಿವರು ಹೇಳ್ತಾರೆ ಅವ್ರ ಜೊತೆ ನಾನು ಒಂದು 25 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ಯಾರ. ಶಂಕರ್ ಪಾಟೀಲ್ ಮನೆ ಒಂದು 1 ಲಕ್ಷ ರೂಪಾಯಿಗಳನ್ನ ಅವರು ನೀಡಿದ್ದಾರೆ. ಮಾತಿನ ಸ್ನೇಹಿತ ಹನುಮಂತ್ ಗುಳ್ಳ ಅಂತ ಹೇಳಿ ಅವರು 11,000 ರೂಪಾಯಿಗಳನ್ನ ಅಲ್ಲಿ ನೀಡಿದ್ದಾರೆ. ಉದ್ಯಮಿಗಳಾದ ಸರ್ ಹಿಂದಕ್ಕೆ ಘೋಷಣೆ ಮಾಡೋದವ್ರು ಆಲ್ಮೋಸ್ಟ್ ಈಗ ಅವಧಿ ಮುಗಿಸೋದು ಈಗ ಸಮ್ಮೇಳನಕ್ಕೆ. ನೆಕ್ಸ್ಟ್ ಏನು ಸಮ್ಮೇಳನದ ಏನ್ ನಿರ್ಣಯ ತಗೋತೀವಿ? ಈಗ ಅನುದಾನ ಘೋಷಣೆ ಮಾಡಿದ್ದಾರೆ, ಎರಡ್ ದಿನ ಟೈಮ್ ಅದ ಸಮ್ಮೇಳನಕ್ಕೆ, ಎಲ್ಲರಿಗೂ ಸಂಪರ್ಕ ಮತ್ತೆ ನೀನು ಎಲ್ಲರಿಗೂ ಮಾತಾಡಿದೀವಿ, ಎಲ್ಲರೂ ಸಮ್ಮೇಳನಕ್ಕೆ ಬರ್ತೀವಿ ಬರದಿನ ನಿಮ್ಗೆ ಒಂದು ಪತ್ರ ಕೊಟ್ಟು ಮಾಡ್ತೀವಿ ಅಂತ ಹೇಳಿದಾರೆ. 2 ದಿನ ಆದ ನಂತರ ಸಮ್ಮೇಳನದಲ್ಲೇ ಮಾತಾಡ್ತೀನಿ ಇಲ್ಲ ನಂತರ ಇನ್ನೊಂದು ತಪ್ಪಿಲ್ಲ. ಇನ್ನೊಬ್ರು ಯಾರೋ ಘೋಷಣೆ ಮಾಡಿದ್ರೆ ನಾನು 1 ಲಕ್ಷ ಕೊಡ್ತೀನಿ ಅಂತ ಹೇಳಿ, ಆಮೇಲೆ ಇನ್ನೊಬ್ರು ಯಾರು ಮಠದವರು ಕೊಡ್ತೇನೆ ಅಂತ ಅನುದಾನದಲ್ಲಿ ಅವೆಲ್ಲ ಕಟ್ಟಡಗಳನ್ನ ಕಟ್ತೀವಿ ಅಂತ ನಾನೇ ಅವ್ರ ಹತ್ರ ಮತ್ತೆ ಕೇಳಿದ್ರು. ಅವ್ರು ಯಾವಾಗಾದ್ರೂ ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಬಾಲಕಿ ಮಠದವರಿಗೂ ಮನವಿಯನ್ನು ಮಾಡ್ಕೊಂಡಿದ್ದೀವಿ, ನಾವು ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಇದುವರೆಗೆ ಎಷ್ಟು ಕೊಡ್ತೀನಿ ಅಂದ್ರೆ ದುಡ್ಡೇನು ಹೇಳಿಲ್ಲ, ನಾನು ಕೊಡ್ತೀನಿ ಅಂತ ಅಷ್ಟು. ಇಲ್ಲ ಮತ್ತೊಬ್ರು ಯಾರೋ ಸಾಹಿತಿಗಳು ಘೋಷಣೆ ಮಾಡಿದ್ದು ನಾನು ನಮ್ಮ ಹಂಸಕವಿ ಅವರು ಅವರು ಒಂದ್ಸಲ ಮಾಡಿದ್ರು ಒಂದು ತಿಂಗಳ ವೇತನ ಕಿಡ್ನಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸುಮ್ನೆ ಉತ್ತರ ಕುಮಾರ್ ಆಟ ಹೇಳ್ಕೊಳ್ಬೇಕು, ಕಿಡ್ನಿ ಮೂರ್ ಅದಾವ ಮತ್ತೆ ಎರಡು ಉಳಿತಾವ ಆಗ್ಲ. ನನ್ನ ಹತ್ರ 3 ಕಿಡ್ನಿ ಇನ್ನೊಬ್ರು ಯಾರೋ ಸಾಹಿತಿ ಒಬ್ಬರು ಘೋಷಣೆ ಮಾಡಿದ್ರು ಅವ್ರು ಬಿಟ್ಟು, ಇಲ್ಲ ಇನ್ನೊಬ್ರು ಯಾರೋ ಮಾಡಿದ್ರು ಅವ್ರು ಬಿಟ್ಟು ಅವ್ರು ಬಿಟ್ಟು ಒಬ್ರು ಮಾಡಿದ್ರು 1 ಲಕ್ಷ ನಾ ಕೊಡ್ತೇನೆ ನಾಳೆನೇ ತಗೋರಿ ಅಂದ್ರು. ಹಿಂದೆನು ಮಾಡಿದ್ರೆ ಕೊಟ್ಟಿದ್ದಿಲ್ಲ ಅವ್ರು. ಯಾರು ಹಿರಿಯ ಸಾಹಿತಿಗಳು ಅವರು ಪಂಡಿತ್ ಬಸವರಾಜ್ ಅಂತಿದ್ದಾರೆ, ಅವರು 1 ಲಕ್ಷ ರೂಪಾಯಿ ಕೊಡ್ತೀನಿ. ಹಾ ಕೊಟ್ಟಿಲ್ಲ, ನಾವೆಲ್ಲ ಫುಲ್ ಬರ್ದು ಅಲ್ಲಿ ಪ್ರಚಾರ ತಗೊಂಡ್ರು ಮನೆ ಕಡೆ ಹೋದ್ರು. ಅನುದಾನ ಅವರು ಕೊಡ್ತೀನಿ ಸರ್, ಅನುದಾನ ತಗೊಳ್ಳಲ್ಲ. ತಗೊಳ್ಳೋ ವಿಷಯದಲ್ಲಿ ಸಂಘ ಹಿಸ್ಟ್ರಿ ಇದೇನು ಅಂತ ಚಪ್ಪಲಿ ಹರ್ಕೊಂಡು ಅವ್ರ ಮನೆತನ ಸುತ್ತಾಡಿ ಎಲ್ಲೆಲ್ಲಿ ಸಿಗ್ತಾರೋ ಎಲ್ಲ ಕಡೆ ಕೇಳುವಂತ ಕೆಲಸ ಮಾಡಿದೀವಿ. ನಾವು ಬಹಳ ಬಹಳ ಗಟ್ಟಿಯಾಗಿ ಕೈ ಹಿಡ್ಕೊಂಡ್ಕೊಂತೀವಿ, ಹೊಟ್ಟೆ ಹೋಗುವಂತ ಕೇಳಕ್ ಆಗಲ್ಲ. ಹೀಗಾಗಿ ನಮ್ದೇನು ಮನವಿ ಅಂತ ನಾವೆಲ್ಲ ಮಾಡಿದೀವಿ ಸರ್. ಒಂದೇ ಮಾತಾಗ ಹೇಳ್ಬೇಕಾದ್ರೆ ನಮ್ಮ ರಾಜಕೀಯ ನಾಯಕರ ಇಚ್ಛಾಶಕ್ತಿಯ ಕೊರತೆಯಿಂದ ಈ ಕನ್ನಡ ಭವನ ಇಷ್ಟು ನೆನಪಿದೆ. ಉದಾಹರಣೆಗಾಗಿ ನೀವು PDP ನೋಡಿರ್ಬೋದು, ಅಲ್ಲೂ ಸಹ ಸುಮಾರು ಸರಿ ಮಾತಾಡಿದ್ದೀನಿ ಸರ್. ಇವರು ಎಲ್ಲರ ಮನೆಗೆ ಒಂದು ಕನಿಷ್ಠ ಒಂದು 10 ಸಲ ಮನವಿ ಕೊಟ್ಟಿರ್ಬೇಕು, ಒಂದು 20-20 ಸಲ ಮಾತಾಡಿದ್ರು. ಪೂರ ಪದಾಧಿಕಾರ ಜೊತೆ ಹೋಗಿದ್ದೀವಿ ಸರ್, ಪದಾಧಿಕಾರ ಜೊತೆನೆ ಹೋಗಿರ್ತೀವಿ. ಕೊಡ್ತೇನೆ ಕೊಡ್ತೀನಿ ಅಂತ 7 ವರ್ಷ ದಾಟಿದ್ರು ಸರೇನೋ ಕಾಯೋನು 15 ಕ ಬಾಳೆ. ನಾನು ಯಾವಾಗೂ ಪ್ರೀತಿಯಿಂದ ಎಲ್ಲರೂ ಗೆಲ್ಬೇಕು ಅಂತ ಇಟ್ಕೊಂಡು ಎಲ್ಲರ ಸರಿ ಬಹಳ ಪ್ರೀತಿಯಿಂದ ಮನವಿ ಮಾಡ್ಕೊಂಡು ಜೊತೆ ರ್ಯಾಶ್ ಆಗಲ್ಲ ಮಾಡೀನಿ ಸರ್. ಮತ್ತೆ ಅಷ್ಟೇ ಮಾಡಿದ ಅಂತಿಲ್ಲ, ಪ್ರತಿಭಟನೆ ಮಾಡ್ತೀವಿ ಸರ್, ಟೆಂಟ್ ಹಾಕೊಂಡು ಕೂತೀವಿ, ಇಷ್ಟೆಲ್ಲ ಮಾಡಿದ್ದೀನಿ. ಈ ಸಮ್ಮೇಳನ ಒಳಗೆ ಯಾವುದೇ ಕಾರಣಕ್ಕೂ 1.5 ತಿಂಗಳೊಳಗೆ ಇದನ್ನು ಉದ್ಘಾಟನೆ ಮಾಡ್ಬೇಕು ಅನ್ಕೊಂಡಿವಿ. ನಮ್ಮ ಸಮ್ಮೇಳನ ಮುಗಿದಂತ 1 ವಾರದೊಳಗೆ ಇವರೇನು ದುಡ್ಡು ಕೊಡಲಿಲ್ಲ ಅಂತ ಇಟ್ಕೊಳ್ಳಿ ಸರ್. ಪ್ರತಿಭಟನೆ ಎತ್ತಿವಿಲ್ಲ ಸಾರ್ವಜನಿಕರಿಗೆ ಚೆನ್ನಾಗಿ. ನಾನು ಪರಿಷತ್ ಒಂದು ಗೌರವ ಸಂಸ್ಥೆ ಅದ, ನನ್ನಿಂದ ಅದಕ್ಕೇನು ಕೆಟ್ಟ ಹೆಸರು ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಜೋಳಿಗೆ ಹಾಕಲಿಲ್ಲ ಸರ್. ಇಲ್ಲ ಬಹಳ ಸಲ ಇವ್ರ ಎಷ್ಟು ಸಲ ಮನವಿ ಮಾಡ್ಕೊಂಡು ಹಿಂಗೆ ಏನಾರ ಒಂದಿಷ್ಟು ಕೇಳ್ಕೊಂಡು ಹಿಂಗೆ ನೋಡಿ ಸರ್, ಒಬ್ಬ ಅಧ್ಯಕ್ಷ ಆಗಿ ಈ ತರ ನೀವು ರೋಡ್ ಮೇಲೆ ಬರೋದು ಇಲ್ಲ ಅಂತ ಹೇಳಿ ಸಮ್ಮೇಳನ ಮುಗಿದಂತ ಸರ್ ಎಷ್ಟು ಮಟ್ಟಿಗೆ ಅಂತ ನಾನೇ ಒಂದು ಟೆಂಟ್ ಹೊಡ್ಕೊಂಡು ಜೋಳಿಗೆ ಹಾಕೋದು ಅಷ್ಟೇ ಅಲ್ಲ, ಒಂದು ಚೀಲನೇ ಹಾಸ್ಕೊಂಡು ಕುಂತು ಪ್ರತಿಭಟನೆಗೆ ಇಳಿಬೇಕಂತ ಈಗಾಗಲೇ ನಮ್ಮ ಪದಾಧಿಕಾರಿಗಳು ಕಳೆದ ಇದರಲ್ಲಿ ಮಾದರಿ ಮಾಡಿದ್ವಿ. ಆದ್ರೆ ಸಮ್ಮೇಳನ ಆಗುವವರೆಗೆ ಎಲ್ಲರೂ ಮಾತಾಡಿದ್ರೆ ಇನ್ನೊಂದು 2-3 ದಿನ ಕೈರಿ ಅಂತಕ್ಕಂಥ ಮಾತ್ರ ನಮ್ಮ ಸಲಹೆ ಏನು ಗೊತ್ತಾ ಸರ್, ಉದ್ಘಾಟನೆ ದಿವಸ ಕೇಳ್ರಿ, ಸಮಾರೋಪ ದಿನ ಜೋಳಿಗೆ ಹಿಡೀರಿ, ಎರಡನೇ ಜೋಳಿಗೆ ಹಿಡೀರಿ ಅಂತ. ಎಲ್ಲರೂ ಬಂದಿರ್ತಾರ ಸ್ವಲ್ಪ ಆಶ್ವಾಸನೆ. ಜಲಧರ ಗೊತ್ತಿದೆ ಕಾಶಿ ವಿಷಯದಲ್ಲಿ ಹೇಗೆ ಕೇಳ್ರಿ, ಜಲಧರ 1 ರೂಪಾಯಿ ಈಚ್ ಪರ್ಸನ್ 1 ರೂಪಾಯಿ ಕಾಶಿ ವಿಷಯದಲ್ಲಿ ಆಗ್ಯದ ಅವಾಗ ಸ್ವತಂತ್ರ ಪೂರ್ವದಲ್ಲಿ. ಇಲ್ಲಿ ಈ ಸರಿ ನಾವು ಬಹಳ ಸಲ ಇದ್ರ ಬಗ್ಗೆ ಮಾತಾಡ್ಬೇಕು, ನೀವು ಬಹಳ ಸಲ ಬರ್ತೀರಿ. ಆದ್ರೆ ಈ ಮುಂದೆ ಸಮ್ಮೇಳನ ಆದ ನಂತರ
ಈ ವಾತಾವರಣ ನಾವೇನು ಮಾಡಲ್ಲ ಸರ್, ಯಾವ್ದಾರ ಒಂದು ಒಂದು ನಾವೇ ಒಂದು ನಿರ್ಧಾರ ಬಂದಿರ್ತೀವಿ, ಅದು ಜೋಳಿಕರ ಹಿಡಿದಿರ್ತೀವಿ, ಸೈಕ್ಯರ ನಿಂತಿರ್ತೀವಿ ನಿರಂತರವಾಗಿ. ಇಲ್ಲ ಸರ್ಕಾರದಲ್ಲಿ ಇಲ್ಲ ಸರ್, ಏನಾಗಿದೆ ಸರ್, ಇವ್ರು ನಮ್ಮ ಕೇಂದ್ರ ಸರ್ಕಾರದವರಿಗೆ ಹಿಂದಿ ಮೇಲೆ ಭಾಳ ಪ್ರೀತಿ, ಈ ನಮ್ಮ ಕರ್ನಾಟಕ ಸರ್ಕಾರದವರಿಗೆ ಇವ್ರು ಇಂಗ್ಲಿಷ್ ಮೇಲೆ ಭಾಳ ಪ್ರೀತಿ, ಹಿಂಗಾಗಿ ನಮ್ಮ ಕನ್ನಡ ಒಂದ್ ಕಡೆ ಇವ್ರು ಯಾರೂ ಇವ್ರು ನೋಡ್ಲಿಕ್ಕೆ ಹೋಗ್ಲಿಲ್ಲ, ಸುಮಾರು ಸಲ ಎಷ್ಟು ಸಲ ಮನವಿ ನನಗರ ಎಷ್ಟು ಮಟ್ಟಿಗೆ ಬೇಸರ ಆಯ್ತು ಅಂದ್ರೆ ಸ್ವತಃ ಮುಖ್ಯಮಂತ್ರಿಗಳು ಪತ್ರ ಬರೆದು ಕನ್ನಡ ಸಂಸ್ಥೆಗೆ ಲೆಕ್ಕದಲ್ಲಿ ಕೊಟ್ಟಿರ್ತಾರ, ಅರ್ಜೆಂಟ್ ಆಗಿ ತುರ್ತಾಗಿ ಒಂದು ಕೋಟಿ ಬಿಡುಗಡೆ ಮಾಡ್ರಿ ಅಂತೇಳಿ. ಉಸ್ತುವಾರಿ ಸಚಿವರು ಏನ್ ಮಾಡ್ತಾರ ಅಂದ್ರೆ ಗಡಿ ಪ್ರಾಧಿಕಾರ ಅಧ್ಯಕ್ಷರಿಗೆ ಅವ್ರು ಬರ್ದಿರ್ತಾರ ದುಡ್ಡನ್ನ ರಿಲೀಸ್ ಮಾಡ್ರಿ ಅಂತೇಳಿ. ಪ್ರಾಧಿಕಾರ ಅಧ್ಯಕ್ಷರು ಯಾರಿಗೆ ಬರ್ತಾರ, ನಮ್ಮ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಬರ್ತಿರ್ತಾರೆ. ಯಾರ ಮುಖ್ಯನೋ ಯಾರ ಮುಖ್ಯ ಅಂತ ಬಹಳ ಸಲ ಗೊತ್ತಾಗಿಲ್ಲ. ಅಲ್ಲ ಅಲ್ಲ, ಪ್ರಾಧಿಕಾರ ಬರೆಯೋದನ್ನ ತಪ್ಪು, ಯಾಕಂದ್ರೆ ಫೈನಾನ್ಸ್ ಅವ್ರಿಗೆ ಎಷ್ಟು ಬರ್ತೈತಲ್ಲ ಅದ್ರಾಗನು ಕೊಡ್ಬೇಕು ಸರ್. ಅಲ್ಲ ಅಲ್ಲ, ಸಿ ಎಂ ಗೆ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವ್ಮೆಂಟ್ ಕೊಟ್ರೆ ಇಮಿಡಿಯೇಟ್ ಆಗ್ತದ, ಎಲ್ಲ ನಾಟಕ ಮಾಡ್ತಾರೆ ಅವರು. ಆದೇಶ ಕಿಮ್ಮತ್ ಕೊಡ್ತಾಯಿಲ್ಲ ಅಂತ ಯಾಕೆ ಇಷ್ಟೆಲ್ಲ ಭರವಸೆಯಿಂದ ಮಾತಾಡ್ತೀನಿ ಅಂದ್ರೆ, ಮೊನ್ನೆ ಗಡಿ ಪ್ರಾಧಿಕಾರದವರು ಕಳೆದ 28 ತಾರೀಕಿಗೆ ಬೆಂಗಳೂರಿನಲ್ಲಿ ಒಂದು ಸಭೆ ಕರೆದಿದ್ರು ಸರ್. ನಮ್ದೆಲ್ಲ ಗಡಿ ಭಾಗದ ಜಿಲ್ಲಾಧ್ಯಕ್ಷರಿಗೆ ಆ ಸಭೆಯಲ್ಲೇ ಕರೆದಿದ್ರು. ಕರೆದಾಗ ನಾನು ಎಲ್ಲಕ್ಕಿಂತ ಫಸ್ಟ್ ಮಾತಿದ್ದಿದ್ದು ಇದನ್ನೇ. ಈಗೇನು ಮಾಡಿದರೆ, ಬೀದರ್ ಜಿಲ್ಲೆಯ ನಮ್ದೆಲ್ಲ ಗಡಿಗಳಲ್ಲಿ 1 ಲಕ್ಷ ರೂಪಾಯಿಗಳನ್ನ ಅನುದಾನವನ್ನ ಕನ್ನಡ ಪ್ರಾಧಿಕಾರವು ಈಗಾಗಲೇ ನೀಡಿದಾರೆ ಸರ್. ನಾವು ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ರಿ ನಿಮ್ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ಅಂತ. ಅದಕ್ಕೆ ಈ 1 ಲಕ್ಷ ಕೊಡೋಕ್ಕಿಂತ ಮುಂಚೆನೇ 1 ಕೋಟಿ ಕೊಡ್ಬೇಕಂದಾಗ ಮನೆ ನಮ್ಮ ಮಹೇಶ್ ಜೋಶಿ ಅವರು ಇದ್ರು, ಮತ್ತು ಆಮೇಲೆ ಜಿಲ್ಲಾಧ್ಯಕ್ಷರು ಅವರೆಲ್ಲರೂ ಹೇಳಿ ಇವತ್ತಿನ ದಿನವನ್ನ ಕೊಟ್ಬಿಟ್ರು. ಸಿ ಸೋಮಶೇಖರ್ ಸರ್ ಇವತ್ತಿನ ದಿನ ನಮ್ಮ ಖಾತೆಗೆ 1 ಕೋಟಿ ರೂಪಾಯಿನ ಹಾಕ್ಬಿಡ್ತೀನಿ ನಾನು, ಯಾವುದೇ ಕಾರಣಕ್ಕೂ ದುಡ್ಡು ಕೊಡ್ತೀನಿ ಅಂತೇಳಿ ಈ ಮಾತನ್ನು ಅವ್ರಿಗೆ ಹೇಳಿ ಸರ್. ಇಟ್ಟು ಭರವಸೆ ಇದ್ದ ಈ ಮಾತುಗಳನ್ನ ಹೇಳ್ತಾ ಇದ್ದೆ, ಇಲ್ಲಾಂದ್ರೆ ಈ ಮುಂಚೆ ಕೊಡ್ತೀನಿ ಅಂತಕ್ಕಂಥ ಮಾತ್ರ ಹೇಳಿಲ್ಲ, ನೋಡ್ತೀನಿ ಮಾಡ್ತೀನಿ ಅಂತಿದ್ರು. ಎಲ್ಲ ಸಮ್ಮೇಳನ ಸರ್ಕಾರದ ಅನುದಾನ ಹೇಳಿದೆ ಸರ್, ಮಾಡೋದಕ್ಕೆ 5 ಲಕ್ಷ ಇದೆ ಸರ್. ಎಲ್ಲ ತಾಲೂಕು ಸಮ್ಮೇಳಕ್ಕೂ 1 ಲಕ್ಷ ರೂಪಾಯಿ ಬರ್ತದೆ, ಅದ್ರ ಇದುವರೆಗೆ ಯಾವುದೇ ತಾಲೂಕಕ್ಕೂ 1 ಲಕ್ಷ ರೂಪಾಯಿನೂ ಬಂದಿಲ್ಲ. ಇನ್ನು ಜಿಲ್ಲಾ ಈ ಸಮ್ಮೇಳನ ಇನ್ನು 1 ಲಕ್ಷ ರೂಪಾಯಿನೂ ಬರಲಿಲ್ಲ. ಈಗಾಗಲೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಕಚೇರಿಯಿಂದ ಬಂದಿರ್ತದೆ, ಮನವಿ ಕೊಟ್ಟಿದ್ದೀವಿ, ಇನ್ನೂ ಬಂದಿಲ್ಲ. ಇವತ್ತಿನ ತನಕ ಏನು ಬಿಡುಗಡೆ ಮಾಡಿಲ್ಲ, ಮಾಡ್ಬೋದು. ಅದಕ್ಕೆ ಕೋಶಾಧ್ಯಕ್ಷರಿಗೆ ಹಿಡ್ಕೊಂಡು ಬೀದರ್ದೆಲ್ಲ ಸಂಘ ಸಂಸ್ಥೆ ಹೇಳ್ಕೊಂಡು ಅವ್ರಿಗೊಂದಿಷ್ಟು ಸಹಕಾರ ತಗೊಂಡೆ ಜಿಲ್ಲಾ ಸಮ್ಮೇಳನಕ್ಕೆ ಬಂದಿರ್ತಾರೆ. ಎಲ್ಲ ಏನೇನು ತಯಾರಿ ಬೇಕು ಅದೆಲ್ಲ ಮಾಡ್ಕೊಂಡು. ಸರಿ, ಇವತ್ತಿನ ದಿವಸ ಸಿ ಎಂ ಪ್ರವಾಸ ಮಾಡ್ತಾ ಈಗಾಗಲೇ ನಿನ್ನೆ ಸಂಜೆಗೆ ಮಾಹಿತಿ ತಿಳ್ಕೊಂಡಿದ್ದೀನಿ ಸರ್, ಮನೆ ಮುಖ್ಯಮಂತ್ರಿಗಳು ಬರ್ತಾರೆ ಅಂತೇಳಿ. ಸಂಬಂಧಪಟ್ಟ ಒಂದಿಬ್ಬರಿಗೆ ಮಾತಾಡಿದ್ದೀನಿ. ನನ್ನ ಈ ಲೆಕ್ಕದ ಪ್ರಕಾರ ಇವತ್ತಿನ ತನಕ ಇದುವರೆಗೆ ಇನ್ನೂ ಕನ್ಫರ್ಮ್ ಇಲ್ಲ ಅಂತ ಗೊತ್ತಾಗಿದೆ. ಆದ್ರೆ ಒಂದ್ ವೇಳೆ ಬರ್ತಾರ ಅಂದ್ರೆ ಅವ್ರಿಗೆ ಮನವಿ ಮಾಡ್ಕೊಂಡು ನಮ್ಮ ಕಾರ್ಯಕ್ರಮ ಜೋಡಿಸ್ರಿ ಅಂತ ಕೇಳಿದ್ದೀನಿ ಸರ್. ಒಂದು 5-10 ನಿಮಿಷ ಅವ್ರು ಬರೋದೇ ಫಿಕ್ಸ್ ಆಯ್ತು ಅಂದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಯಾವುದೇ ಕಾರಣಕ್ಕೂ ಅದೇನು ಗೊತ್ತಾಗಲಿಲ್ಲ ಸರ್. ಅಲ್ಲ, ನಿನ್ನೆ ಗ್ರೌಂಡ್ ಗೇಂಡು ನೋಡಿ ಎಷ್ಟು ಕೆಪಾಸಿಟಿ ಬೇಕು ಎಲ್ಲ ಇದರಲ್ಲಿ ಎಲ್ಲಿ ಯಾದಗಿರಿ ಆಗೂ ಮಾಡಿದಾರೆ ಅವರು, ಬಟ್ ಬರಲಿಲ್ಲ ಅವರು, ಎಲ್ಲ ತಯಾರು ಮಾಡ್ಕೊಂಡ್ ಮೇಲೆ ಬರಲಿಲ್ಲ. ಬಟ್ ಇನ್ನು ಟಿ ಪಿ ಬರುತ್ತೆ, ಅದು ಆಗಲಿಲ್ಲ ಅಂದ್ರೆ ಇದುವರೆ ಮಾಡಿ ಬಟ್ ಕನ್ನಡ ಭವನದಾಗ ನಮ್ಮ ಮುಂದಿನ ಇದನ್ನ ಶುರು ಮಾಡೋಣ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ವಿ. ಈಗ ಅದೇ ನಾವು ಹೇಳ್ದಂಗೆ ಎಲ್ಲ 15,000 ಜನ ಸದಸ್ಯರಿದ್ದಾರೆ ನಮ್ಮ ಕನ್ನಡ ಭವನ. ನಾವು ಇದು ಲಾಸ್ಟ್ ಮನಿ ನಮ್ಮ ಜನಪ್ರತಿನಿಧಿಗಳಿಗೆ. ಇದ್ರ ಬಾಗ ನಾನು ಹೇಳಿದ್ದೀನಿ, ಯಾವ ಕಾರಣಕ್ಕೂ ಯಾವ ಜನಪ್ರತಿನಿಧಿಗೂ ಒಂದು ದುಡ್ಡು ತಗೋದಿಲ್ಲ ಕನ್ನಡ ಭವನ. ನಾವೇ ಸದಸ್ಯರ ಬಲ್ಲಿ ಹೋಗಿ ಭಿಕ್ಷೆ ಕೊಡಿ ಎಲ್ಲ 1,000 ಹಾಕೋಣ. ಯಾರು 1 ಕೋಟಿ ಜಮಾ ಮಾಡೋದು ಏನು ಭಾಳ ದೊಡ್ಡ ಮಾತಲ್ಲ. ನಾವೆಲ್ಲ ಕನ್ನಡ ಸದಸ್ಯರೆಲ್ಲ ಹೋಗಿ ಬೀದಿ ಬೀದಿ ಹೋಗಿ ಸಂಗ್ರಹ ಮಾಡಿ ನಾವು ಕನ್ನಡ ಭವನ ಮಾಡಿ ದುಡ್ಡು ಮುಂದೆ ಕೇಳೋದಿಲ್ಲ. ಯಾವ ಸಚಿವರು ಇರ್ಬೋದು, ಯಾವ ಶಾಸಕರು ಇರ್ಬೋದು, ಎಷ್ಟಂತ್ರಿ ಸ್ವಲ್ಪ ಆಕ್ಚುಲಿ ಸರಿಯಾದ ಸಮಯಕ್ಕೆ ಬಂದ್ರೆ ಇಷ್ಟೊತ್ತನ ಆಗ್ಬಿಡ್ತಿದ್ರು ಉದ್ಘಾಟನೆ. ನಮ್ಮಲ್ಲಿ ಏನೋ ಆಗಲ್ಲ ಸರ್, ಜಿಲ್ಲಾ ಆಡಳಿತ ಭವನ ಆಗಂಗಿಲ್ಲ, ವಿಧಾನಸೌಧ ಯಾವುದು ವಿಕಾಸಸೌಧ ಮಾಡ್ತೀವಿ ಏನು ಅದು ಆಗಿಲ್ಲ, ಏನೂ ಆಗಿಲ್ಲ. 10 ಕಟ್ಟಡ ಹಂಗೆ ಅದಾವೆ ಸರ್, ಇವತ್ತೇ ಬರ್ತೇನೆ. 20 ಕಟ್ಟಡ ಪೂರ್ಣ, ಏನೂ ಮಾಡಂಗಿಲ್ಲ ಅವರು. ನೀವು ಈಗ 7 ವರ್ಷ ತಡ್ಕೊಂಡಿರಿ, ಇನ್ನು ನಾಳೆ 15 ತಾರೀಕು ತನಕ ತಡ್ಕೊಳತ್ತರಿ, ಆಮೇಲೆ ತಡ್ಕೋಬೇಡ್ರಿ. ಅಕ್ಷರಶಃ ಭಿಕ್ಷೆ ಬೇಡ್ರಿ, ನಾವು ಬರ್ತೀವಿ ಅದ್ರಾಗ ಒಂದು. ಆಮೇಲೆ ಅದು ಹಂಗೆ ಮಾಡಬಾರ್ದು. ಇಲ್ಲ, ನಾವೊಂದು ಹೇಳ್ತೀನಿ, ಕಪ್ಪು ಪಟ್ಟಿ ಸರ್ಕಾರದ ವಿರುದ್ಧ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಮಾಡಬೇಕು, ಯಾಕಂದ್ರೆ ಎಲೆಕ್ಷನ್ ಐತಿ, ಡೆಫಿನೆಟ್ಲಿ ಕೊಡ್ತಾರೆ. ನೀವು ಪಾರ್ಟಿ ವೈಸ್ ಬಿಟ್ಟೇ ಬಿಡ್ರಿ, ಬಿ ಜೆ ಪಿ ಕಾಂಗ್ರೆಸ್ ಅನ್ನೋ ತಲೆ ಹಾಕಿ ತೆಗೆದು ಹಾಕ್ರಿ, ಅದು ಏನಾಗ್ತದೆ ಆಮೇಲೆ ನಂತರ ಅದರ ಆಗಲಿ. ಅದು ಈಗ ಈ ಎಲೆಕ್ಷನ್ ಟೈಮ್ಗೆ ಕೊಡ್ತಾರೆ. ಸೂಚನೆ ಹೊರಡಿಸಿದ್ರೆ ಏನು ಶಾಸಕರು ಸರ್ಕಾರ ಯಾಕೆ ದೋಷ ಮಾಡ್ಬೇಕ್ರಿ? 1,00,000 ರೂಪಾಯಿ ಕಳ್ಸೋ ಕನ್ನಡ ಪಕ್ಕ ವೈಯಕ್ತಿಕ ಒಂದು 10 ಲಕ್ಷ ಕೂಡ ಮಾಡ್ರಿ ಅಂತಾನೆ ಅಂತ ಸರ್. ನಾವು ಅರ್ಷನ್ ಕೊಡುವಂತ ಹೇಳ್ರಿ,
ಕನ್ನಡ ಭವನ ನನಗೆ ಪರಿಮಿತಿ ಇಲ್ಲ, ಈ ಪರಿಮಿತಿ ಇಲ್ಲ, ಬಂದು ವೈಯಕ್ತಿಕ ಕೊಡ್ರಿ. ಒಟ್ಟು ನೀವು ಜನಪ್ರಿಯ ಶಾಸಕರಾರಿ, ಕನ್ನಡ ಬಗ್ಗೆ ಅಭಿಮಾನ ಇದ್ರು ಕೊಡ್ರಿ ನೀವು. ಜಾಗ ಎಷ್ಟಿದೆ? ಒಂದ್ ಎಕರೆ ಇದೆ ಸರ್. ಅಲ್ಲ ಅಲ್ಲಿ ಕರೆಕ್ಟ್, ಅವರು ಈಗಾಗಲೇ ನಾನು ಕೇಳೇನು ಹೇಳ್ಯಾರಿ, ಜಾತಿ ಭವನ ಆದ್ರೆ ಈಗ ಲೈನ್ ಹಿಡಿದ ನಮ್ಮಲ್ಲಿ ಚಿಕ್ಕಪಡ್ದಾಗ ನಡೆದವ್ ಜಾತಿ ಭವನ. ಇನ್ನೂ 2000 ಕಟ್ತಾರ ಅವ್ರು ಜಾತಿ ಭವನ, ಬಟ್ ಕನ್ನಡ ಕಟ್ಟುವುದಿಲ್ಲ ಅವ್ರು. ಮಂಜಾಗ ಒಂದು 100 ಕೋಟಿ ಅಲ್ಲ, ನಾವು ಯಾರು 100 ಕೋಟಿ ಹೇಳಿದೆ ಒಟ್ಟಾರೆ. ಬಂಜಾರ ಭವನಕ್ಕೆ 100 ಕೋಟಿ ಹಿಂಗೆಲ್ಲ ಪಟ್ಟಿರಿ ಅಂತ ನಾವು ಕೇಳಿದ್ರೆ ನಮ್ಮ ತಾಲೂಕಾಗಳದಾವಲ್ಲ, ನಾವೆಲ್ಲ ಹೆಚ್ಚಿನ ದುಡ್ಡನ್ನು ಕೊಟ್ಟು ನಮ್ಮ ತಾಲೂಕದಲ್ಲಿ ಒಂದು ನಿರ್ಮಾಣ ಮಾಡ್ತಿದ್ದೀವಿ. 2 ಸಲ ಮರ್ವಿ ಮಾಡ್ಕೊಂಡಿವಿ ಸರ್. ಅವ್ರು ಏನೇನೋ 100 ಪ್ರಯೋಜನ ಇಲ್ಲ ಅಂತ ಹೇಳಿರ್ತಾರೆ. ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ. ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ, ವಂದನೆಗಳು.